ಜಗರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಣ ವಿಶೇಷವಾಗಿ ಹಿಂದಿನ ಸಂಚಿಕೆಯಲ್ಲಿ ವಾಸ್ತು ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಮಾತಾಡಿದೆ ಇವತ್ತು ನಾವು ವಿಶೇಷವಾಗಿ ಸ್ವಲ್ಪ ನಿಮಿತ್ತಗಳ ಬಗ್ಗೆ ಮಾತಾಡೋಣ ಸೊ ನಿಮಿತ್ತಗಳು ಅಲ್ವಾ ಸೊ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಏನೇ ಕೆಲಸ ಮಾಡೋದಾದರೂ ಕೂಡ ಅದಕ್ಕೆ ಪ್ರಕೃತಿಯಿಂದ ಒಂದು ಸಿಗ್ನಲ್ ಬರುತ್ತೆ ಪ್ರಕೃತಿಯಿಂದ ಒಂದು ಸಜ್ಞೆ ಬರುತ್ತೆ ಸೊ ಆ ಸಜ್ಞೆಗಳು ಏನಿರ್ತವೆ ಆ ಸಜ್ಞೆಗಳನ್ನು ಯಾರಿಗೆ ಫಾಲೋ ಮಾಡಲಿಕ್ಕೆ ಗೊತ್ತಿದೆ ಅಥವಾ ಸಜ್ಞೆಗಳ ಒಳ ಅರ್ಥ ಏನು ಸೊ ಇದನ್ನು ಯಾರು ತಿಳಿದಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಮಾಡುವಂಥ ಕೆಲಸ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಮಾಡಬೇಕಾ ಬೇಡವಾ ಮುಂದುವರಿಬೇಕಾ ಬೇಡವಾ ಎನ್ನುವುದರಲ್ಲಿ ಸ್ಪಷ್ಟವಾಗಿ ಬಿಡುತ್ತೆ ಓಕೆನಾ ಅದು ಬಹಳ ವಿಶೇಷ ಯಾವತ್ತೂ ನೆನ್ಪಿಟ್ಕೊಳ್ಳಿ ಈ ಪ್ರಕೃತಿ ಅಂತ ಏನಿದೆ ಈ ಪರಮಾತ್ಮ ಈ ಪ್ರಕೃತಿ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ನಮ್ಮ ಜೊತೆ ಇರುತ್ತೆ ರೈಟಾ ತು ಯಾವತ್ತಿದ್ರೂ ಕೂಡ ನಿಮಗೆ ಅದು ಒಂದು ದಾರಿಯನ್ನು ತೋರಿಸೇ ತೋರಿಸೋದು ಯಾತೋ ಒಳ್ಳೇದು ಯಾತೋ ಕೆಟ್ಟದ್ದು ಎರಡರಲ್ಲಿ ಒಂದು ಓಕೆನಾ ದಾರಿ ಹಂಡ್ರೆಡ್ ಪರ್ಸೆಂಟ್ ತೋರಿಸುತ್ತೆ ಏನು ತೊಂದರೆ ಇಲ್ಲ ಬಟ್ ಅದನ್ನು ಆ ಸಿಗ್ನಲ್ಸ್ಗಳನ್ನು ಕ್ಯಾಚ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿರಬೇಕು ಆ ಸಿಗ್ನಲ್ಸ್ ಸಿಗ್ನಲ್ಸ್ಗಳನ್ನು ಅರಿತುಕೊಳ್ಳುವಂಥ ನಿಮ್ಮಲ್ಲಿ ನಿಮ್ಮಲ್ಲಿರಬೇಕು ಆ ಕೆಪೆಬಲ್ ನಿಮ್ಮಲ್ಲಿರಬೇಕು ಆ ಕೆಪೇಬಿಲಿಟಿ ನಿಮ್ಮಲ್ಲಿರ್ಬೇಕು ಏನಾಗುತ್ತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟದ್ದೇ ಒಳ್ಳೆ ರಿಸಲ್ಟ ಕೆಟ್ಟ ರಿಸಲ್ಟ ನಿಮಗೆ ಗೊತ್ತಾಗುತ್ತೆ ಈ ರೀತಿ ನನಗೆ ಸಜ್ಜೆ ಬಂದಿತ್ತು ಇದು ಹೀಗಾಯಿತು ಹೀಗಾಯಿತು ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ರೈಟ್ ತಾನೆ ಓಕೆನಾ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಮಾತಾಡಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ನೋಡ್ಕೊಳ್ಳಿ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಲ್ವ ಯಾವ ಎನ್ವೈರ್ಮೆಂಟ್ ಯಾವ ಎನ್ವೈರ್ಮೆಂಟಲ್ಲಿ ಇದ್ದಿಲ್ಲ ಮನೆಯಲ್ಲಿ ಏನಿದೆ ಯಾವ ರೀತಿ ವಾಸ್ತು ಪ್ರಿಪೇರ್ ಮಾಡಿದ್ದೀರಾ ಇದೆಲ್ಲವೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡಿಯೇ ಮಾಡಿದೆ ಓಕೆನಾ ಈಗ ಒಂದು ಎಕ್ಸಾಂಪಲ್ ಹೆಂಗೆ ಕೊಡ್ತೀನಿ ಏನಂದರೆ ಈಗ ಒಂದು ಮನೆ ಓಕೆ ಒಂದು ಮನೆ ಇದೆ ಅಂತ ಇಟ್ಕೊಳ್ಳಿ ಓಕೆ ಆ ಮನೆಯ ಮೇನ್ ಡೋರ್ ಏನಿದೆ ಅಲ್ವಾ ನಿಮ್ಮ ಮನೆಯ ಮುಖ್ಯ ದ್ವಾರ ಆ ಮುಖ್ಯ ದ್ವಾರದಲ್ಲಿ ನಿಂತುಕೊಂಡು ಹೊರಗೆ ನೋಡಿ ಓಕೆನಾ ಮುಖ್ಯ ದ್ವಾರಗಳು ಅಂದರೆ ಮನೆಯ ಒಳಗಡೆ ಮುಖ್ಯ ದ್ವಾರದಲ್ಲಿ ನಿಂತುಕೊಂಡು ಹೊರಗಡೆ ನೋಡಿ ಓಕೆ ಹೊರಗಡೆ ನೋಡಿದಾಗ ಆ ಬಾಗಿಲಿಗೆ ಎದುರುಗಡೆಗೆ ಏನಿದೆ ಅಲ್ವಾ ಆ ಬಾಗಿಲಿನ ಎದುರುಗಡೆ ಏನಿದೆ ಅಲ್ಲಿ ಮರ ಕಾಣಿಸ್ತಾ ಇದೆಯಾ ಅಲ್ಲಿ ಮೈದಾನ ಇದೆಯಾ ಅಲ್ಲಿ ದೇವಸ್ಥಾನ ಇದೆಯಾ ಅಥವಾ ಅಲ್ಲಿಯಾವುದಾದ್ರೂ ಅಂಗಡಿ ಇದೆಯಾ ಅಥವಾ ಏನೂ ಇಲ್ಲ ಬರೀ ರೋಡ್ ಪಾಸ್ ಆಗ್ತಾ ಉಂಟಾ ಅಥವಾ ಏನಿದೆ ಅಂತ ನೋಡ್ಕೊಳ್ಳಿ ರೈಟ್ ತಾನ ಏನಿದೆ ಅಲ್ಲೋ ಈಗ ಫ್ಲ್ಯಾಟಲ್ಲಿ ಏನಾಗುತ್ತೆ ನೀವು ಫ್ಲ್ಯಾಟಲ್ಲಿ ಒಂದು ನಿಮ್ಮ ಫ್ಲ್ಯಾಟ್ನ ಎದುರುಗಡೆ ನಿಂತ್ಕೊಂಡಾಗ ಮನೆ ಒಳಗೆ ಒಳಗೊ ನಿಮಗೆ ಬೇರೆ ಫ್ಲ್ಯಾಟೇ ಕಾಣಿಸ್ತದೆ ಬೇರೆಯನ್ನು ಕಾಣಿಸುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಒಂದು ಇದು ಫ್ಲ್ಯಾಟಿಗೆ ಸಂಬಂಧಪಟ್ಟಂಥ ವಿಚಾರ ಓಕೆನಾ ಇಂಡಿವಿಜುವಲ್ ಮನೆ ಇದ್ದಾಗ ಏನಾಗುತ್ತೆ ನಿಮಗೆ ಅಲ್ಲಿ ಏನಾದರೂ ಒಂದು ಕಾಣಿಸುತ್ತೆ ಗ್ರೌಂಡ್ ಕಾಣಿಸ್ಬೋದು ಪ್ಲೇ ಗ್ರೌಂಡ್ ಕಾಣಿಸ್ಬಹುದು ಮರಗಿಡಗಳು ಕಾಣಿಸ್ಬೋದು ಅಥವಾ ದೇವಸ್ಥಾನ ಕಾಣಿಸ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣಿಸ್ಬೋದು ಅಲ್ವಾ ಕೆಲವು ಹೊಲ ಗದ್ದೆಗಳು ಕಾಣಿಸ್ಬೋದು ಆನಂತರ ನಿಮಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಾಣಿಸ್ಬೋದು ಅಥವಾ ಕೆಲವು ಅಂಗಡಿಗಳು ಕಾಣಿಸ್ಬೋದು ಏನು ಬೇಕಾದರೂ ಕಾಣಿಸ್ಬೋದು ಮೇ ಬಿ ಎವ್ರಿ ತಿಂಗ್ ಇಸ್ ಪಾಸಿಬಲ್ ಎಲ್ಲವೂ ಸಾಧ್ಯತೆ ಅಲ್ಲಿ ಕಾಣಿಸಿಕೆ ಅದು ಏನು ಮಾಡುತ್ತೆ ಅಂದರೆ ನಿಮ್ಮ ಮುಖ್ಯ ದ್ವಾರ ಏನಿದೆ ನಿಮ್ಮ ಮುಖ್ಯ ದ್ವಾರ ಏನಿದೆ ಆ ಮುಖ್ಯ ದ್ವಾರದ ಎದುರುಗಡೆಗೆ ಯಾವ ರೀತಿಯ ಒಂದು ಕೆಲವು ವಸ್ತುಗಳು ಅಥವಾ ಕೆಲವು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿರುತ್ತೆ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಎನರ್ಜಿ ಏನಿದೆ ಅದು ನಿಮ್ಮ ಮನೆಯೊಳಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಇದು ಭಾಳ ಸಿಂಪಲ್ ಭಾಳ ಅರ್ಥ ಮಾಡ್ಕೊಳ್ಬೇಕು ಇದನ್ನು ನೋಡ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಮೇನ್ ಡೋರ್ ಇದೆ ಮನೆಯ ದ್ವಾರ ಮುಖ್ಯ ದ್ವಾರ ಅದರ ಒಳಗಡೆ ನಿಂತ್ಕೊಂಡಿದ್ದೆ ಹೊರಗಡೆ ಮೈದಾನ ಕಾಣಿಸ್ತಾ ಉಂಟಿಗೆ ಓಕೆ ಏನಿಲ್ಲಪ್ಪ ಖಾಲಿ ಮೈದಾನ ರೈಟ್ ತಾನೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಬಲ್ಲೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಸಹೋದರರ ವಿಚಾರ ಬ್ಲಡ್ ರಿಲೇಟೆಡ್ ಸಮಸ್ಯೆ ಆನಂತರ ದುಡ್ಡಿನ ವಿಚಾರ ಸಮಸ್ಯೆ ಸಾಲದಲ್ಲಿ ಬಿದ್ದು ಓದಾಡ್ತಿರೋಂಥ ಹಂಡ್ರೆಡ್ ಪರ್ಸೆಂಟ್ ಇಂಡಿಕೇಶನ್ ಅದಲ್ವಾ ಗೊತ್ತಾಗುತ್ತೆ ನಿಮಗೆ ಸೊ ಯಾವಾಗ ಮನೆ ದ್ವಾರ ಅಲ್ಲಿ ನಿಂತ್ಕೊಂಡಿದ್ರೊಳಗೆ ಹೊರಗಡೆ ನೋಡ್ತಾ ಇದ್ರೆ ಖಾಲಿ ಮೈದಾನ ಕಾಣಿಸ್ತಾ ಉಂಟು ಏನು ಕೂಡ ಇಲ್ಲ ಅಲ್ಲಿ ತೊ ಏನಾಯಿತು ನಿಮಗೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ದುಡ್ಡಿನ ವಿಚಾರ ವಿಚಾರದಲ್ಲಿಂದು ವಿಪರೀತ ರೀತಿಯಲ್ಲಿ ಸಮಸ್ಯೆಯನ್ನು ನೀವು ಎದುರಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಬೇಕಾದರೆ ಈಗಾಗಲೇ ನಿಮ್ಮ ಮನೆ ಹೊರಗಡೆ ಒಮ್ಮೆ ನಿಂತು ನೋಡಿ ನೋಡಿ ಅಲ್ಲಿ ಏನಿದೆ ಅಂತ ರೈಟ್ ತಾನೆ ಈಗ ಕೆಲವರಿಗೆ ಹೊಲ ಗದ್ದೆಗಳು ಇರ್ತವೆ ರೈತಾನೆ ಹೊಲ ಗದ್ದೆಗಳು ಇರ್ತವೆ ಹೊಲ ಗದ್ದೆಗಳಿರೋದು ಒಳ್ಳೆ ಲಕ್ಷಣ ಪರವಾಗಿಲ್ಲ ಆದರೂ ಕೂಡ ನಿಮಗೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಆದರೂ ಕೂಡ ನಿಮ್ಮ ಮನೆಯಲ್ಲಿ ಅದೇನೋ ಸಮಸ್ಯೆ ಇರುತ್ತದೆ ಅದೇನೋ ಅನಾರೋಗ್ಯಕರ ವಾತಾವರಣ ಇರ್ತದೆ ಅದೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದೇನೋ ಒಂದು ಮ್ಯಾರಿಡ್ ಲೈಫ್ಗೆ ಸಮಾನ ತೊಂದರೆ ಇರ್ತದೆ ಇದನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಇನ್ನೇನಿರುತ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಓಕೆ ಕರೆ ಕಟ್ ಆಗಿದೆ ಕರೆ ಕನೆಕ್ಟ್ ಆಗಿಲ್ಲ ಓಕೆನಾ ರೈಟ್ ಅಲ್ವಾ ಇನ್ನು ಇನ್ನು ಏನಾಗುತ್ತೆ ಈಗ ನಿಮ್ಮದೊಂದು ಮನೆಯ ದ್ವಾರ ಎದುರುಗಡೆಗೆ ಒಳ್ಳೆ ವ್ಯಾಪಾರ ಮಾಡುವಂತಹ ಒಂದು ಅಂಗಡಿ ಇದೆ ರೈಟ್ ತಾನೆ ಒಳ್ಳೆ ವ್ಯಾಪಾರ ಆಗುತ್ತೆ ತುಂಬ ಜನ ಬರ್ತಾರೆ ಹೋಗ್ತಾರೆ ವ್ಯಾಪಾರ ಅದನ್ನು ನೋಡ್ತಾ ಇರ್ತೀರ ನೀವು ಅದು ಮಾರ್ಕೆಟ್ ಇದೆ ಅಲ್ವಾ ಎದುರುಗಡೆಗೆ ಮಾರ್ಕೆಟ್ ಇದೆ ಸೊ ನಿಮ್ಮ ಮನೆಯಲ್ಲಿ ಪ್ರಾಸ್ಪರಿಟಿ ಉಂಟು ಅಂತ ಅರ್ಥ ನಿಮ್ಮಲ್ಲಿ ಒಳ್ಳೆ ಪ್ರಾಸ್ಪರಿಟಿ ಇದೆ ಪ್ರಾಸ್ಪರ್ ಆಗಿರ್ತೀರ ದುಡ್ಡು ಬರುತ್ತೆ ಕೆಲಸ ಚೆನ್ನಾಗಿ ನಡೆಯುತ್ತೆ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಪ್ರಾಸ್ಪರ್ ಒಂದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಅದೊಂದು ಇಂಡಿಕೇಶನ್ ಯಾಕಂದರೆ ಅಲ್ಲಿ ಮೂಮೆಂಟನ್ನು ತೋರಿಸ್ತಾ ಉಂಟು ಯಾಕಂದರೆ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಉಂಟು ಎದುರುಗಡೆ ಮೂವ್ಮೆಂಟ್ ಉಂಟಲ್ಲಿ ಹಾಗಾದರೆ ಮೂಮೆಂಟನ್ನು ತೋರಿಸ್ತಾ ಉಂಟು ಅದಕ್ಕೋಸ್ಕರ ಏನಾಯಿತು ಅದು ನಿಜವಾಗಿ ಅದು ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ನೋಡಿ ಇಲ್ಲಿ ಬಾಗಿಲು ಯಾವ ದಿಕ್ಕಲ್ಲಿರ್ತದೆ ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಉತ್ತರ ಪಶ್ಚಿಮ ಪೂರ್ವ ದಕ್ಷಿಣನೋ ಅದರ ಬಗ್ಗೆ ಮಾತಾಡ್ತಾಯಿಲ್ಲ ನಾನು ಮಾತಾಡ್ತೀನಿ ನಿಮ್ಮ ಮುಖ್ಯದ್ವಾರದ ಎದುರುಗಡೆಗೆ ಏನಿದೆ ಸೊ ಅದು ಏನು ಇಂಡಿಕೇಶನ್ ಕೊಡ್ತೊಂಡು ನಿಮ್ಮ ಮನೆಯೊಳಗೆ ಸಂಬಂಧಪಟ್ಟದೆ ಮನೆಯವರು ಹೇಗಿರ್ತಾರೆ ಅಂತ ಅದನ್ನು ನೋಡಿನೇ ಹೇಳ್ಬೋದು ಈ ಮನೆಯವ್ರಿಗೆ ಇಂಥ ಪ್ರಾಬ್ಲಮ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳಿಕೆ ಸಾಧ್ಯ ಉಂಟು ರೈಟ್ ತಾನೆ ಗೊತ್ತಾಯ್ತು ಕರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ

ಅದು ನನ್ ಗಂಡ ನಾವ್ ಮದ್ವೆ ಶ್ರೀರಂಜನಿ ಅಂತ ಕರಿತಿದ್ದೇವೆ ಅವ್ರು ಶಾಲೆಯಲ್ಲಿ ಸೇರ್ಸುವಾಗ ಶ್ರೀರಂಜನಿ ಅಂತ ಇತ್ತು ಅಯ್ಯಮ್ಮ ಅವರ ದಯವಿಟ್ಟು ಒಂದು ಮಾತು ಅರ್ಥ ಮಾಡ್ಕೊಳ್ಳಿಮ್ಮ ಅಮ್ಮ ಅವರನ್ನ ಕರೆಯುವಂತ ಹೆಸರು ಏನಮ್ಮ ನಾರ್ಮಲ್ ಆಗಿ ಏನ್ ಕರಿತೀರಾ ನಾರ್ಮಲ್ ಆಗಿ ಶಾಲೆಯಲ್ಲಿ ಇರ್ಬೋದು ಮನೆಯಲ್ಲಿ ಏನ್ ಕರಿತೀರಾ ನೀವು ನಾವು ಜ್ಯೋತಿ ಅಂತಲೇ ಕರೆಯೋದು ಓಕೆ ಶಾಲೆಯಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಏನ್ ಹೆಸರು ಉಂಟಮ್ಮ ಅದು ಶ್ರೀರಂಜನಿ ಓಕೆ ಮನೆ ಶಾಲೆಯಲ್ಲಿ ಕರೀದು ಜ್ಯೋತಿ ಅಂತ ಅಲ್ಲ ಶ್ರೀರಂಜನಿ ಜ್ಯೋತಿ ಅಂತ ಎಲ್ಲ ಓಕೆ ಟೋಟಲಿ ಕನ್ಫ್ಯೂಸ್ ಅಮ್ಮ ನಿಮ್ಮ ಮಗಳು ಕನ್ಫ್ಯೂಸ್ ನೀವು ಕನ್ಫ್ಯೂಸು ಟೋಟಲಿ ನೀವು ನಿಮ್ಮ ತ ಎಲ್ಲರೂ ಕನ್ಫ್ಯೂಷನ್ ಮನೆಯಲ್ಲಿ ಓಕೆ ನಿಮಗೆ ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತೊಂಡು ಓಕೆನಾ ಬೇಸ್ ಲೆವೆಲೇ ಸರಿ ಇಲ್ಲ ನಿರ್ಧಾರ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅದು ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿಯೇ ಆಗುತ್ತೆ ಅವ್ರ ಜಾತಕ ಹೇಳಿ ಅಮ್ಮ ಡೇಟಾ ಡೇಟ್ ಆಫ್ ಬರ್ತ್ ಹೇಳಿ ಮತ್ತೆ ಏನಿಲ್ವಮ್ಮ ಅದರಲ್ಲಿ ಅಷ್ಟೇ ನನಗೆ ಗೊತ್ತಿರೋದು ಅವಳಿಗೆ ಹೊರಗೆ ಹೋಗಿದ್ದಾಳೆ ಅಂದ್ರೆ ಅವಳಿಗೆ ಆಗಲ್ಲ ಒಂದ್ಸಲ ಮ್ಯಾರೇಜ್ ಆಗಿದೆ ಅದೇ ಇನ್ನೊಂದ್ಸಲ ಈಗ ಬರ್ತಾ ಉಂಟು ಅವಳು ಗಂಡ ಬೇಗನೆ ತೀರಿ ಹೋಗಿದ್ದಾರೆ ಅದಕ್ಕೆ ಮದುವೆ ಮಾಡಬಹುದಾ ಏನು ಅಂತ ನೋಡಿಮ್ಮ ಒಂದು ಒಂದು ಸರಿಯಾದ ಒಂದು ಡೀಟೇಲ್ಸ್ ಅನ್ನ ನೀವು ಇಟ್ಟುಕೊಳ್ಳೋದೆ ಕರೆ ಮಾಡ್ತೀರ ಅಂದಾಗ ಅದು ಕೂಡ ಆನ್ಲೈನ್ಗೆ ನಾನು ಟಿ ವಿಯಲ್ಲಿ ಕೂತಿದ್ದೆ ನಮ್ಮ ಮನೆಯಲ್ಲಿ ಕೂತಿಲ್ಲ ಅರ್ಥ ಮಾಡ್ಕೊಳ್ಬೇಕಂತ ಇದನ್ನೆಲ್ಲ ಸೊ ನಾನೊಂದು ಆನ್ಲೈನ್ ಗೆ ಕರೆ ಮಾಡ್ತಾ ಇದ್ದೇನೆ ಪರ್ಫೆಕ್ಟ್ ಅದು ಡೀಟೇಲ್ ಬೇಕು ನನ್ನಲ್ಲಿ ಅದು ನಿಮ್ಮಲ್ಲಿ ಇಲ್ಲ ರೈಟ್ ತಾನೆ ಓಕೆನಾ ಸೊ ಸಾವಿರದ ಒಂಬೈನೂರ ಎಪ್ಪತ್ತು ಆ ನಂತರ ನನಗೆ ಏನು ಗೊತ್ತಿಲ್ಲ ಅವ್ರು ಹೊರಗೆ ಹೋಗಿದ್ದಾರೆ ಏನೋ 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 ಮಾತಾಡ್ತೀರಮ್ಮ ಓಕೆನಾ ಅದು ಅಂತೂ ಹೇಳಲಿಲ್ಲ ತಾನೇ ನನಗೆ ರೈಟ್ ಅಮ್ಮ ವಾದ ಮಾಡಬೇಡಿಮ್ಮ ನನ್ನ ಜೊತೆ ಓಕೆನಾ ದಯವಿಟ್ಟು ಓಕೆನಾ ಸುಮ್ಮನೆ ಇದ್ದು ಬಿಡಿಮ್ಮ ಓಕೆನಾ ಯಾಕಂದರೆ ನಿಮಗೆ ಯಾವುದು ಕೂಡ ಅರ್ಥನೇ ಆಗಲ್ಲ ಎಷ್ಟೇ ಹೇಳಿದ್ರು ಯಾಕಂದರೆ ನೀವು ಇರುವುದೇ ಹಾಗೆ ನಾನು ಮೊದಲು ಹೇಳಿದೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಜಾಸ್ತಿ ಇದೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಎರಡೆರಡು ಹೆಸರು ಅದು ಕೂಡ ಗೊತ್ತಿಲ್ಲ ಯಾವುದು ಕರಿಬೇಕಂತ ಅಂತ ರೈಟ್ ಆ ಜ್ಯೋತಿ ಕರಿಬೇಕಾ ಶ್ರೀರಂಜನಿ ಕರಿಬೇಕಾ ಅದು ಕೂಡ ಅದು ಇಲ್ಲ ಅದರ ಅರ್ಥ ಏನಂದರೆ ಆ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನೀವು ಆಲ್ರೆಡಿ ಹೇಳಿ ಆಯ್ತು ಈಗ ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಈಗ ನೆಕ್ಸ್ಟ್ ಮದುವೆಗೆ ಹೋಗೋದಾದ್ರೂ ಕೂಡ ನಿಮ್ಮ ಮಗಳು ಟೋಟಲಿ ಕನ್ಫ್ಯೂಷನೆ ನೀವು ಟೋಟಲಿ ಕನ್ಫ್ಯೂಷನೇ ನಿಮ್ಮ ಗಂಡ ಟೋಟಲಿ ಕನ್ಫ್ಯೂಷನೇ ಗೊತ್ತಿಲ್ಲ ಮಗಳಿಗೆ ಈ ವ್ಯಕ್ತಿ ಜೊತೆ ಗಂಡ ಇಲ್ಲ ಗಂಡ ನಂದು ತೀರಿ ಹೋಗಿ ಆಯ್ತಮ್ಮ ಮೂವತ್ತೈದು ವರ್ಷ ಮೇಲೆ ಆಯ್ತು ಆಯ್ತು ತಂದೆ ತಾಯಿ ಪರವಾಗಿಲ್ಲ ಬಟ್ ನೀವು ಮತ್ತೆ ನಿಮ್ಮ ಮಗಳು ಕನ್ಫ್ಯೂಷನ್ ಇ ತಾನೆ ಓಕೆ ಒಳ್ಳೇದಾಗಲಿ ಓಕೆನಾ ತೊ ನೆಕ್ಸ್ಟ್ ಏನು ಒಂದು ಬ ಹೊರ ಬರುತ್ತೆ ಅದನ್ನು ಕೂಡ ನೀವು ಮದುವೆ ಮಾಡೋದಿಲ್ಲ ಅಂತೊಂಡು ಯಾಕಂದರೆ ಟೋಟಲಿ ಕನ್ಫ್ಯೂಷನಲ್ಲಿ ಇರ್ತೀರ ಅಥವಾ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ಸ್ವಲ್ಪ ಹಕ್ಕಿಗಳಿಗೆ ಪ್ರತಿದಿನ ಹೆಸರು ಕಾಳನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಅದನ್ನು ಪ್ರತಿದಿನ ಬೆಳಿಗ್ಗೆ ಹಕ್ಕಿಗಳಿಗೆ ಹಾಕುವಂಥ ಕೆಲಸವನ್ನು ಮಾಡಿ ಸ್ವಲ್ಪ ರಿಲೇಷನ್ಶಿಪ್ ಒಳ್ಳೇದಾಗಲಿ ಆ ನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಮ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಅರ್ಜೆಂಟಾಗಿ ಕರೆ ಮಾಡೋದಾಗಲಿ ಯಾವುದೂ ಬೇಕಾಗಿಲ್ಲ ಅಂತ ಹೇಳ್ತೇನೆ ಆ ನಂತರ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳೋದೇ ಕರೆ ಮಾಡಬೇಡಿ ಡೀಟೇಲ್ಸ್ ಇಲ್ಲ ಅಂದರೆ ಮೊದಲೇ ಹೇಳಿಬೇಡಿ ಹತ್ರ ಡೀಟೇಲ್ಸ್ ಇಲ್ಲ सर ओकेसर ಹುಟ್ಟಿದ ಊರಿದೆ ಬಟ್ ಡೀಟೇಲ್ಸ್ ಇಲ್ಲ ಮೊದಲೇ ಹೇಳಿಬಿಡಿ ನಾನು ಪ್ರಶ್ನೆಗಳ್ನಲ್ಲಿ ಹಾಕಿ ನೋಡ್ತೇನೆ ಇಲ್ಲಾಂದ್ರೆ ಈ ಥರ ಈ ಥರ ಮಾತಾಡಿದಾಗ ನೀವೇ ಅಣಿಸ್ಕೊಳ್ಳಿ ಯಾವ ರೀತಿ ಆನ್ಸರ್ ಮಾಡ್ಬೇಕಿ ಒಮ್ಮೆ ಏನೋ ಮಾತಾಡ್ತಾರೆ ಮತ್ತೊಮ್ಮೆ ಏನೋ ಮಾತಾಡ್ತಾರೆ ಡೇಟ್ ಆಫ್ ಬರ್ತ್ ಸರ್ ಬರಲ್ಲ ಮತ್ತೆ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅವ್ರ ಹೊರಗೆ ತೊ ಒಟಾರೆ ಮಾತಾಡಿದಾಗ ಏನಾಗುತ್ತೆ ತೋ ಇದರ ಅರ್ಥ ಏನಂದರೆ ನೀವು ಮಗಳಿಗೆ ಏನು ಮದುವೆ ಮಾಡ್ತೀರ ಮಾ ಆಲ್ರೆಡಿ ಮಾಡಿದ್ದೀರ ಅದು ಒಟ್ಟಾರೆಯಾಗಿ ಮಾಡಿದ್ದೀರ ಅಂತ ನಿಮ್ಗೇನೇ ಗೊತ್ತಿರಲಿಲ್ಲ ಜಾತಕ ಸರಿ ಪರಿಶೀಲನೆ ಒಳಪಡಿಸಲಿಲ್ಲ ಅನ್ನೋದು ಇನ್ನೂ ಬರುವಂಥದ್ದೇ ನೋಡಿ ಅದು ಕೂಡ ಪ್ರಾಬ್ಲಮೆಟಿಕ್ ಓಕೆ ಸೊ ಈ ಪರಿಸ್ಥಿತಿ ಓಕೆ ಗೊತ್ತಾಯಿತು ಹಾಗಾದರೆ ಜಾತ ನಮ್ಮ ಮನೆಯಲ್ಲಿ ಏನಾಗುತ್ತೆ ಮನೆಯಲ್ಲಿ ಒಂದು ಕಡೆ ನಿಮ್ಮ ಮೇನ್ ಡೋರಲ್ಲಿ ನಿಂತು ಹೊರಗಡೆ ನೋಡಿದಾಗ ಅಲ್ವಾ ಅಥವಾ ಮೂವ್ಮೆಂಟ್ ಇದ್ದಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಕೆಲವರಿಗೆ ರಸ್ತೆ ಹೋಗ್ತಾ ಉಂಟು ಅದು ಕೂಡ ಪರವಾಗಿಲ್ಲ ಅಂತೇಳಿ ರೋಡ್ ಹಿಟ್ ಬರಬಾರ್ದು ಅದೊಂದು ವಿಷಯ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತೊ ಅದು ಕೂಡ ರೋಡಲ್ಲಿ ಏನು ಈ ವಾಹನಗಳು ಅಡ್ಡಾಡ್ತಾ ಉಂಟು ಅದು ನೀವು ನೋಡ್ತಾ ಇರ್ತೀರ ಅದು ಕೂಡ ಪರವಾಗಿಲ್ಲ ಅಂಥೇಳಿದ್ರೆ ತಕ್ಕ ಮಟ್ಟಿಗೆ ಮನೆಯಲ್ಲಿ ಮೂವ್ಮೆಂಟ್ ಅಂತೂ ಬರ್ತಾ ಇರ್ತದೆ ನೋಡಿ ಯಾವಾಗ ಅದು ನಿಮ್ಮ ಮನೆಯ ಮುಖ್ಯ ದ್ವಾರ ಖಾಲಿ ಗ್ರೌಂಡನ್ನು ನೋಡುತ್ತೆ ಮೈದಾನ ನೋಡುತ್ತೆ ಹೊಲವನ್ನು ನೋಡುತ್ತೆ ಅಲ್ವಾ ಹೊಲ ಅಂದರೆ ಅಲ್ಲಿ ಈಗ ಹೊಲದಲ್ಲಿ ಉತ್ತು ಬಿತ್ತು ಬೆಳೀತಾರೆ ಅಂದಾಗ ಒಂದು ವಿಷಯ ಬೇರೆ ಅದು ಪಾಳು ಬಿದ್ದ ಹೊಲ ಅದು ಹಾಗೇನೇ ಬಿದ್ದು ಬಿಟ್ಟಿದೆ ಯಾರೋ ಅದನ್ನು ಯಾರೋ ಅದನ್ನು ಉಳ್ತಾ ಇಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಬೆಳೆ ಬೆಳೆಸ್ತಾ ಇಲ್ಲ ಅಂದಾಗ ಅದು ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಇದು ಪರಿಸ್ಥಿತಿ ಓಕೆ ಸೊ ಅಲ್ಲಿ ಏನಾಗುತ್ತೆ ಅದು ಜಡತತ್ವಕ್ಕೆ ಒಳಗಾಗಿರ್ತದೆ ಓಕೆ ಆ ಜಡ ತತ್ವಕ್ಕೆ ಒಳಗಾಗಿರುವುದರಿಂದ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಮೂವ್ಮೆಂಟ್ ಬರಲಿಕ್ಕೆ ಬಿಡುವುದಿಲ್ಲ ಏನಾಗುತ್ತೆ ಅದು ಸಮಸ್ಯೆ ಕ್ರಿಯೇಟ್ ಮಾಡ್ತೋ ಇದು ವಿಚಾರ ಅಂತ ಹೇಳ್ತೀನಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂದ ನೋಡ್ಕೊಳ್ಳಿ ಯಾವಾಗ ನೀವು ಒಂದು ಅಂಗಡಿ ಖರೀದಿ ಮಾಡ್ತೀರಾ ಓಕೆನಾ ಒಂದು ಅಂಗಡಿ ಒಂದು ಹೋಟೆಲ್ ಯಾವುದೇ ಒಂದು ಬಿಸ್ನೆಸ್ ಪ್ಲೇಸ್ ನಿಮಗೆ ಬೇಕು ಅದನ್ನ ಖರೀದಿ ಮಾಡ್ತೀರಾ ಯಾವಾಗ ಖರೀದಿ ಮಾಡ್ತೀರಾ ಆವಾಗ ಅನ್ನು ನೋಡಿಕೊಳ್ಳಿ ಅಲ್ಲಿ ವಾಸ್ತುವನ್ನು ನೋಡಿಕೊಳ್ಳಿ ವಾಸ್ತುವನ್ನು ನೋಡಿದಂದ್ರೆ ಏನು ಗೊತ್ತಾ ಕೆಲವೊಮ್ಮೆ ಏನಾಗುತ್ತೆ ನಾವು ವಾಸ್ತುವನ್ನು ನೋಡುವಾಗ ಬರೇ ಈಗ ಒಂದು ಮನೆ ಒಳಗಿರ್ಬೋದು ಹೋಟೆಲ್ನ ಒಳಗಿರ್ಬೋದು ಅಂಗ ಅಲ್ಲಿ ಒಳಗೆ ಮಾತ್ರ ನೋಡಿರ್ತೇವೆ ಹೊರಗಡೆ ಏನಿದೆ ಅದು ಯಾರು ಕೂಡ ಗಮನಕ್ಕೆ ಕೊಡೋದಿಲ್ಲ ಯಾಕಂದರೆ ಹೊರಗಡೆ ಇರುವಂತಹ ವಸ್ತುಗಳು ಹೊರಗಡೆ ಇರುವಂತಹ ಕೆಲವು ಎನ್ವೈರ್ಮೆಂಟ್ ಏನಿದೆ ಅದು ಬಹಳ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟದ್ದು ಇದು ಯಾವತ್ತಿಗೂ ನೀವು ನೆನಪಿಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಓಕೆನಾ ಈಗ ನೀವೊಂದು ಅಂಗಡಿ ಮಾಡಬೇಕು ಒಂದು ಹೋಟೆಲ್ ಮಾಡಬೇಕು ಆವಾಗ ನೀವು ಆ ಹೋಟೆಲ್ನ ಮುಖ್ಯ ದ್ವಾರ ಅದರಲ್ಲಿ ನಿಂತುಕೊಂಡ್ರಿ ಈಗ ಒಳಗಡೆ ನಿಂತು ಹೊರಗಡೆ ಹೊರಗಡೆ ನೋಡಿದಾಗ ನೋಡಿ ಅಲ್ಲಿ ಏನು ಕಾಣಿಸ್ತಾ ಉಂಟು ನಮಗೆ ರೈಟ ಅಂಗಡಿ ಕಾಣಿಸ್ತಾ ಉಂಟಾ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾ ಉಂಟಾ ಹಾಗಾದ್ರೆ ನಿಮ್ಮ ಅಂಗಡಿಯಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ವ್ಯಾಪಾರ ಆಗಿ ಆಗುತ್ತೆ ಇಲ್ಲ ಸರ್ ಅಂಗಡಿ ಇಲ್ಲ ಲೈಟ್ ಕಂಬ ಕಾಣಿಸ್ತಾ ಉಂಟು ಅಥವಾ ಅಲ್ಲಿ ಟ್ರಾನ್ಸ್ಫರ್ಮರ್ ಟ್ರಾನ್ಸ್ಫಾರ್ಮರ್ ಇಟ್ಟಿದ್ದಾರೆ ಅದು ಕಾಣಿಸ್ತಾ ಉಂಟು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೋಟೆಲ್ ಸಾಲದಲ್ಲಿ ಬೀಳುತ್ತೆ ಅಂತ ಒಂದು ಇಂಡಿಕೇಷನ್ ಇನ್ನು ಖಾಲಿ ಮೈದಾನ ಕಾಣಿಸೋಣ ಮೇ ಬಿ ನಿಮಗೆ ವ್ಯಾಪಾರ ಆಗದೆ ಕೂಡ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಸಾಧ್ಯತೆಗಳು ಕೂಡ ಅಲ್ಲಿ ಕಂಡು ಬರ್ತಾ ಉಂಟು ಇನ್ನೂ ಎಲ್ಲೋ ಟೀ ಪಾಯಿಂಟ್ ಬಂದುಬಿಡ್ತು ಅಂದರೆ ರೋಡ್ ಹಿಟ್ ಬಂದುಬಿಡ್ತು ಅಂದರೆ ಮತ್ತೆ ಕೇಳುವುದೇ ಬೇಡ ಮತ್ತು ಸಮಸ್ಯೆ ಮೇಲೆ ಸಮಸ್ಯೆಗಳು ನಿಮ್ಮನ್ನು ಅದು ಹತಾಶೆಗೆ ಕೊಂಡೊಯ್ಯುತ್ತೆ ಅಂತ ಮತ್ತೊಂದು ಇಂಡಿಕೇಷನ್ ಉಂಟು ಅದಕ್ಕೋಸ್ಕರ ಯಾವಾಗ ಒಂದು ಬಿಸ್ನೆಸ್ ಪ್ಲೇಸನ್ನು ಪರ್ಚೇಸ್ ಮಾಡ್ತೀರಾ ಹೋಟೆಲ್ ಪರ್ಚೇಸ್ ಮಾಡ್ತೀರಾ ಹೋಟೆಲ್ ಬಾಡಿಗೆ ತೊಗೊಳ್ತೀರ ಅದು ಎಲ್ಲಿದೆ ನೋಡಿಕೊಳ್ಳಿ ಅಲ್ವಾ ಈಗ ಬಸ್ ಸ್ಟ್ಯಾಂಡಲ್ಲಿ ಹೋಟೆಲ್ ಇದೆ ಅದು ಕಂಪಲ್ಸರಿಯಾಗಿ ನಡೆಯುತ್ತೆ ಯಾಕೆ ನಡೆಯಲ್ಲ ಯಾಕಂದರೆ ಅಲ್ಲಿ ಮೂಮೆಂಟ್ ಇದೆ ಅಲ್ಲಿ ಬಸ್ಸುಗಳು ಬರ್ತವೆ ಹೋಗ್ತವೆ ಜನರು ಆಗ್ತಾ ಬರ್ತಾರೆ ಹೋಗ್ತಾರೆ ಅಥವಾ ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಇದೆ ಆಗದಲ್ಲಿ ಹೋಟೆಲ್ ಏನುಂಟು ಅಥವಾ ಅಂಗಡಿ ಏನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ ಅಲ್ವಾ ಈಗ ಅದು ಯಾವ ಮಟ್ಟಕ್ಕೆ ನಡಿಬೇಕು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿದೆ ಬಟ್ ನಡೆಯುವುದಂತೂ ಪಕ್ಕ ಇದೆ ರೈಟ್ ತಾನೆ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಇದೆ ಅಲ್ವಾ ಆನಂತರ ಎನ್ವೈರ್ಮೆಂಟ್ ಒಳಗಿಂದಲೂ ನೋಡ್ಕೊಳ್ಳಿ ನಿಮ್ಮ ಹೋಟೆಲ್ನ ಒಳಗಡೆ ಇರ್ಬೋದು ಅಂಗಡಿ ಒಳಗಡೆ ಇರ್ಬೋದು ಏನು ವಾಸ್ತು ಪ್ರಿಪೇರ್ ಆಗಿದೆ ಅದನ್ನ ನೋಡ್ಕೊಳ್ಳಿ ಆನಂತರ ಹೊರಗಡೆ ಬಂದು ಕೂಡ ನೋಡ್ಕೊಳ್ಳಿ ಎಲ್ಲಾದರೂ ಗಟಾರದ ನೀರು ಅಂದ್ರೆ ಎಲ್ಲ ಅಂದ್ರೂ ಒಳಚರಂಡಿ ವ್ಯವಸ್ಥೆ ಇದೆಯಾ ಅದೇನದು ಹರಿತಾ ಇದೆಯಾ ಅದೇನು ಕಾಣ್ತಾ ಇದೆಯಾ ಹರಿಯುವಂಥದ್ದು ಹೊಳೆ ಹರಿತಾ ಇದೆಯಾ ಅಥವಾ ಎತ್ತರದು ಎಲ್ಲಿದೆ ಅಲ್ವಾ ಎತ್ತರದು ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ತಗ್ಗಾಗಿದೆಯಾ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ತಗ್ಗಾಗಿದೆಯಾ ಅಥವಾ ದಕ್ಷಿಣದಿಂದ ದಕ್ಷಿಣದಿಂದ ಪೂರ್ವಕ್ಕೆ ತಗ್ಗಾಗಿದೆಯಾ ಪೂರ್ವದ ಸಾರಿ ದಕ್ಷಿಣದಿಂದ ಉತ್ತರಕ್ಕೆ ತಗ್ಗಾಗಿದೆಯಾ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ತಗ್ಗಾಗಿದೆ ಇದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಟೋಟಲಿ ಎನ್ವೈರ್ಮೆಂಟ್ ನೋಡ್ಕೊಳ್ಬೇಕಾಗುತ್ತೆ ಅಥವಾ ಅಲ್ಲಿ ಏನನ್ನ ಮಾಡ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಒಂದು ನಿಮಗೆ ಒಂದು ಅಂಗಡಿ ಖರೀದಿ ಮಾಡಲಿಕ್ಕೆ ಉಂಟು ಅಂತ ಇಟ್ಕೊಳ್ಳಿ ಒಂದು ಅಂಗಡಿ ಖರೀದಿ ಮಾಡ್ತೀನಿ ರೈತಾನೆ ಓಕೆನಾ ಅಂಗಡಿಯನ್ನು ಖರೀದಿ ಮಾಡಬೇಕು ಅಥವಾ ನಿಮಗೆ ಬಿಸ್ನೆಸ್ ಮಾಡಬೇಕಂತ ಆಸೆ ಏನೂ ಇದೆ ಬಟ್ ಪಕ್ಕದಲ್ಲಿ ಮಠಕ್ಕೆ ಮಟನ್ ಸ್ಟಾಲ್ ಇದೆ ಈಗ ಓಕೆನಾ ಅಲ್ಲಿ ಮಟನನ್ನು ಕೊಸ್ತಾರೆ ಅಥವಾ ಅಲ್ಲಿ ಚಿಕನ್ ಮಾಡ್ತಾರೆ ಕೊಸ್ತಾರೆ ಚಿಕನ್ ಮಾಡ್ತಾರೆ ಮಟನ್ ಮಾಡ್ತಾರೆ ನಿಮ್ಮ ಅಂಗಡಿ ಇಲ್ಲಿದೆ ಆ ಮಟನ್ ಸ್ಟಾಲ್ ಒಂದು ಸ್ವಲ್ಪ ಒಂದು ಸ್ವಲ್ಪ ದೂರದಲ್ಲಿದೆ ಓಕೆನಾ ನಿಮಗೂ ಅದಕ್ಕೂ ಟಚ್ ಇಲ್ಲ ಬಟ್ ಅಲ್ಲಿ ಇದೆ ಈಗ ಓಕೆ ನಿಮ್ಮ ಅಂಗಡಿಯ ಹತ್ರನೇ ಮಟನ್ ಸ್ಟಾಲ್ ಇದೆ ಚಿಕನ್ ಸ್ಟಾಲ್ ಇದೆ ಅವಾಗ ಏನಾಯ್ತು ಗೊತ್ತಾ ಅದು ತಮೋ ಗುಣಕ್ಕೆ ಕನ್ವರ್ಟ್ ಆಯ್ತೀವಿ ಓಕೆನಾ ಹಾಗಾದರೆ ಆ ಮಟನ್ ಸ್ಟಾಲ್ ಏನಿದೆ ಅಥವಾ ಆ ಒಂದು ಚಿಕನ್ ಸ್ಟಾಲ್ ಅದರ ಇಂಪ್ಯಾಕ್ಟ್ ಏನು ಅದರ ಸುತ್ತಮುತ್ತ ಎಷ್ಟು ಇದೆ ಅವರೆಲ್ಲರಿಗೂ ಹೋಯ್ತೀವಿ ಎಲ್ಲರೂ ಕೂಡ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ಅದು ಆಗುವುದೇ ಇಲ್ಲ ಅಂದರೆ ಯಾಕಂದರೆ ರಾಹುವಿನ ಟೋಟಲ್ ಎನರ್ಜಿ ನಿಮ್ಮ ಮೇಲೆ ಇದೆ ಅದರಿಂದಾಗಿ ನೀವು ಒಂದು ಆ ಅದರ ಪಕ್ಕದಲ್ಲಿನೇ ಅಂಗಡಿಯನ್ನು ಇಟ್ಕೊಂಡು ಹೋಟೆಲ್ನನ್ನು ಇಟ್ಕೊಂಡು ಒಂದು ದೊಡ್ಡ ಮಟ್ಟಿಗೆ ಬೆಳಿಬೇಕನ್ನೋದು ಕನಸು ಏನು ನುಚ್ಚು ಆಗ್ಬೋದು ಅದು ಆಗುವಂಥ ಸಾಧ್ಯತೆಗಳೇ ತೀರಾ ಕಡಿಮೆ ಯಾಕಂದರೆ ಆ ಮಟನ್ ಸ್ಟಾಲ್ ಏನಿದೆ ಚಿಕನ್ ಸ್ಟಾಲ್ ಏನಿದೆ ಕೊಚ್ಚಿ ಕೊಚ್ಚಿ ಮಾರಾಟ ಮಾಡ್ತಾರೆ ಇದು ನಿಮಗೆ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಅಲ್ಲಿ ಇದ್ದೇ ಇರುತ್ತೆ ಬಹಳ ಜಾಗೃತರಾಗಿರ್ಬೇಕು ಯಾಕಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ಬಹಳ ಫುಲ್ ಫುಲ್ಫಿಲ್ಮೆಂಟ್ ಆಗಿರಬೇಕು ಆ ಇನ್ವೆಸ್ಟ್ಮೆಂಟ್ ಕೂಡ ನಿಮಗೆ ಲಾಭದಾಯಕವಾಗಿರ್ಬೇಕು ಸುಮ್ಮನೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಸುಮ್ಮನೆ ಹೋಗಿ ಏನೇನೋ ಮಾಡೋದಲ್ಲ ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾರೆ ಸೊ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿದೆ ಆವಾಗೇನಾಗುತ್ತೆ ನೋಡಿ ಮನೆ ಒಳಗಿನ ವಾಸ್ತುವನ್ನು ಹೇಗೆ ಬೇಕಾದರೂ ಪ್ರಿಪೇರ್ ಮಾಡ್ಬೋದು ಓಕೆನಾ ನಮಗೆ ಬೇಕಾದ ಹಾಗೆ ಅಲ್ವಾ ಏನೋ ಒಂದು ಕಷ್ಟಪಟ್ಟಾದರೂ ಪ್ರಿಪೇರ್ ಮಾಡ್ಬೋದು ಒಡ್ದು ಕೂಡ ಮಾಡ್ಬೋದು ಒಡಿಯೋದೇ ಕೂಡ ಮಾಡ್ಬೋದು ಕಲರ್ ಚೇಂಜ್ ಮಾಡ್ಬೋದು ಕಲರ್ ಚೇಂಜ್ ಮಾಡಿ ಮಾಡ್ಬೋದು ಕೆಲವು ವಸ್ತುಗಳನ್ನು ತೆಗೆದು ಕೆಲವು ವಸ್ತುಗಳನ್ನ ಇಟ್ಟು ಕೂಡ ವಾಸ್ತು ಮಾಡಿ ಪರವಾಗಿಲ್ಲ ಎನ್ವೈರ್ಮೆಂಟ್ ಒಳಗಿನ ಎನ್ವೈರ್ಮೆಂಟ್ ಓಕೆ ಎನ್ವೈರ್ಮೆಂಟ್ ಹೊರಗಿನ ಎನ್ವೈರ್ಮೆಂಟ್ ಎನ್ವೈರ್ಮೆಂಟ್ಗೆ ಏನು ಮಾಡ್ತೀರಾ ಹೊರಗಡೆ ಏನು ಉಂಟು ಈಗ ರೈಟ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ದೇವಸ್ಥಾನ ಇದೆ ರೈಟ್ ತಾನೇ ಒಂದು ದೇವಸ್ಥಾನ ಅದರ ಪಕ್ಕದಲ್ಲಿ ಒಂದು ನಿಮಗೆ ಮನೆ ತಗೊಳ್ಬೇಕೀಗ ನಾನು ಹೇಳ್ತೀನಿ ದೇವಸ್ಥಾನದ ಪಕ್ಕದಲ್ಲಿ ಮನೆ ತಗೊಂಡಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡುತ್ತಲ್ವ ನಿಮ್ಮ ನಿಮ್ಮ ವೈವಾಹಿಕ ಜನ ಪ್ರಾಬ್ಲಮ್ ಒಳಗಾಗಿ ಆಗುತ್ತಲ್ವಾ ನಿಮಗೆ ಪ್ರಾಸ್ಪರಿಟಿ ಬರೋದಿಲ್ಲ ತಾನೆ ಹಂಡ್ರೆಡ್ ಪರ್ಸೆಂಟ್ ಬರೋ ನೀವು ಮಾಡಿ ನೋಡಿ ಒಮ್ಮೆ ರೈಟಾ ಯಾಕೆ ಹಾಗೆ ಯಾಕೆ ಹಾಗೆ ಯಾಕಂದರೆ ಏನು ದೇವಸ್ಥಾನ ಇದೆ ಏನಾದರೂ ಗರ್ಭಗುಡಿ ಇದೆ ಅದೇನು ಮಾಡುತ್ತೆ ಆ ಗರ್ಭಗುಡಿ ಏನು ಮಾಡುತ್ತೆ ಎಲ್ಲ ಪಾಸಿಟಿವಿಟಿಯನ್ನು ಸಕ್ ಮಾಡುತ್ತೆ ಎಲ್ಲ ಅಲ್ಲಿ ಆ ಎನ್ವೈರ್ಮೆಂಟಲ್ಲಿರುವಂಥ ಎಲ್ಲ ಪಾಸಿಟಿವಿಟಿ ಎಲ್ಲ ಧನಾತ್ಮಕ ಶಕ್ತಿಯನ್ನು ಗರ್ಭಗುಡಿಯನ್ನು ಸಕ್ ಮಾಡುತ್ತೆ ಅದರೊಳಗೆ ಇಟ್ಟುಕೊಳ್ಳುತ್ತೆ ಅದಕ್ಕೆ ಯಾವಾಗ ನೀವು ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತೀರಾ ಏನಾಗುತ್ತೆ ಒಂಥರ ಉಲ್ಲಾಸ ಆಗುತ್ತೆ ಒಂಥರ ಎನರ್ಜಿ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ದೇವರ ಫೀಲ್ ಆಗುತ್ತೆ ಅಲ್ಲ ಆ ಅಲ್ಲಿ ನೀವು ಇತ್ತು ಯಾಕಂದರೆ ಗರ್ಭಗುಡಿಯಲ್ಲಿ ಅಷ್ಟು ಎನರ್ಜಿ ಜಿ ಅಲ್ಲಿ ಸ್ಟಾಕ್ ಆಗಿರುತ್ತೆ ರೈಟ್ ಎನರ್ಜಿ ಅಲ್ಲಿ ಗರ್ಭಗುಡಿಯಲ್ಲಿ ಸ್ಟಾಕ್ ಆಯಿತು ಓಕೆನಾ ದೇವಸ್ಥಾನದ ಒಳಗಡೆ ಅಂದರೆ ಪ್ರಾಂಗಣದ ಒಳಗಡೆ ಎಲ್ಲ ಎನರ್ಜಿ ಬಂದುಬಿಡ್ತು ಓಕೆ ಪರವಾಗಿಲ್ಲ ಬಟ್ ಅದರ ಹೊರಗಡೆ ಅದರ ಹೊರಗಡೆ ಏನಾಗುತ್ತೆ ನೆಗೆಟಿವಿಯ ನೆಗೆಟಿವಿಟಿಯನ್ನು ಯಾವಾಗಲೂ ಕೂಡ ರಿಲೀಸ್ ಮಾಡುತ್ತಾ ಹೋಗುತ್ತೆ ದೇವಸ್ಥಾನ ಏನಿದೆ ನೆಗೆಟಿವಿಟಿಯನ್ನು ರಿಲೀಸ್ ಮಾಡ್ತಾರೆ ಈಗ ಒಬ್ಬ ವ್ಯಕ್ತಿ ತಿಂತಾನೆ ಅಂದಾಗ ನೆಗೆಟಿವಿಟಿ ರಿಲೀಸ್ ಮಾಡಲೇಬೇಕು ತಿಂದಂತಹ ಯಾರು ತಿಂತಾರೆ ಅವರು ನೆಗೆಟಿವ್ ರಿಲೀಸ್ ಮಾಡಿಯೇ ಮಾಡ್ತಾರೆ ಅದೇ ರೀತಿ ಎಲ್ಲಿ ಪಾಸಿಟಿವ್ ಇದೆ ಅದರ ಹೊರಗಡೆ ನೆಗೆಟಿವ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅಲ್ಲಿಂದ ನೆಗೆಟಿವಿಟಿ ರಿಲೀಸ್ ಆಗ್ತಾಯಿದ್ದಾರೆ ಆ ಏನು ರಿಲೀಸ್ ಆಗುತ್ತೆ ಅದಕ್ಕೇನು ಅದರ ಪಕ್ಕದಲ್ಲಿ ಏನು ಅಂಗಡಿ ಇದೆ ಅದರ ಪಕ್ಕದಲ್ಲೇನು ನೀವು ಮನೆ ಮಾಡಿ ೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ನಿಮ್ಮ ಪಲ್ಲಿಗೆ ಕ್ರಿಯೇಟ್ ಮಾಡಿದೆ ಅದಕ್ಕೇನೆ ನೀವು ನೋಡಿಕೊಳ್ಳಿ ಆ ಒಂದು ಎನರ್ಜಿ ಎಷ್ಟು ನೆಗೆಟಿವಿಟಿ ಅಂತ ಹೇಗೆ ಗೊತ್ತಾಗುತ್ತೆ ದೇವಸ್ಥಾನದ ಹೊರಗೆ ಬರುವಾಗ ಎಷ್ಟು ಭಿಕ್ಷುಕರು ನಿಮ್ಮನ್ನು ಫಾಲೋ ಮಾಡ್ತಾರೆ ಎಷ್ಟು ಭಿಕ್ಷುಕರಲ್ಲಿ ಕೂತ್ಕೊಂಡು ಬೇಡ್ತಾ ಇದ್ದಾರೆ ಅದು ಅದರ ಇಂಪ್ಯಾಕ್ಟ್ ಅದು ಯಾಕೆ ಕೂತ್ಕೊಂಡಿದ್ದಾರೆ ಅದರ ಇಂಪ್ಯಾಕ್ಟ್ ಏನು ಅದು ನೆಗೆಟಿವ್ ಎನರ್ಜಿ ಉಂಟಲ್ಲಿ ಅದಕ್ಕೆ ಅಂಥವರೇ ಬಂದಲ್ಲಿ ಕೂತಿದ್ದಾರೆ ಅಂತಹ ಹೇಳಿ ಭಿಕ್ಷೆ ಬೇಡ್ತಾ ಇದ್ದಾರೆ ಅವ್ರಿಗೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಇನ್ನೇನು ಇನ್ನೇನೋ ಕೆಲವರೆಲ್ಲ ನಿಮ್ಮನ್ನು ಹಿಂಡು ಹಿಂಡಾಗಿ ಬಂದು ಪೀಡಿಸ್ಟಿಗೆ ಶುರು ಮಾಡ್ತಾರೆ ಕೆಲವು ದೇವಸ್ಥಾನ ಅಂದರೆ ಅಷ್ಟು ನೆಗೆಟಿವ್ ಕೂಡ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಅದರಲ್ಲಿ ಕೂಡ ವಿಚಿತ್ರ ಏನಂದ್ರೆ ಪಕ್ಕದ ಅಂಗಡಿಯವ ಇನ್ನೊಂದು ಅಂಗಡಿಯವನಿಗೆ ಇವರೆಲ್ಲ ಬೈತಾ ಇರುವುದು ಇದು ಒಂದು ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಅವರವರೇ ಜಗಳ ಮಾಡ್ಕೊಳ್ಬೋದು ಯಾಕಂದರೆ ನೆಗೆಟಿವ್ ಎನರ್ಜಿಲಿ ಪಾಸ್ ಆಗ್ತಾ ಉಂಟು ಇದು ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಓಕೆನೇ ಅರ್ಥ ಆಗುತ್ತೆ ನಿಮಗೆ ಯಾರಿಗೂ ಗೊತ್ತಾಗ್ತಾರೆ ಅದಕ್ಕೇ ಈ ನಾವು ದೇವಸ್ಥಾನದ ಹೊರಗಡೆ ಬರುವಾಗ ಭಿಕ್ಷುಗರು ಕೂತಿರ್ತಾರೆ ಅಯ್ಯೋ ಅಲ್ಲಿ ದರ್ಶನ ಮಾಡಿ ಬಂದು ಇಲ್ಲಿ ನೋಡಿದರೆ ಭಿಕ್ಷುಗೂ ಕೂತಿದ್ದೇನೆ ನನ್ನ ಒಂದು ಶಕುನನ್ನೇ ಸರಿ ಇಲ್ಲಪ್ಪ ನಿಮಿತ್ತನ್ನೇ ಸರಿ ಇಲ್ಲ ಏನು ಮಾಡಿ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಏನು ಕೂಡ ಮಾಡೋ ಹಾಗಿಲ್ಲ ಓಕೆನಾ ಬಟ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಪ್ರಾರ್ಥನೆ ಮಾಡ್ತೀರಾ ನೀವು ಪ್ರಾರ್ಥನೆ ಮಾಡಿ ಬನ್ನಿ ಅದು ಅದು ತೊಂದರೆ ಇಲ್ಲ ಬಟ್ ಹೊರಗಡೆಗೆ ಏನಾದರೂ ಅಲ್ಲಿ ಆ ಎನ್ವೈರ್ಮೆಂಟಲ್ಲಿ ಏನಾದರೂ ತಗೊಳ್ಬೇಕು ಒಂದು ಬಿಲ್ಡಿಂಗ್ ಬಿಲ್ಡಿಂಗ್ ಇದೆ ಫ್ಲಾಟ್ ತಗೊಳ್ಬೇಕು ಅಥವಾ ಒಂದು ಮನೆ ಕಟ್ಟಬೇಕು ಅಂದಾಗ ನೂರು ಬಾರಿ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಇಲ್ಲ ಅಂದ್ರೆ ನೀವು ಸನ್ಯಾಸಿ ಆಗಿದ್ರೆ ಪರವಾಗಿಲ್ಲ ನೀವೊಬ್ರು ಸನ್ಯಾಸಿ ಅಂದರೆ ಏನಾಗುತ್ತೆ ಆ ಎನ್ವೈರ್ಮೆಂಟ್ ಮನೆ ಕಟ್ಟಿಕೊಳ್ಬೋದು ಏನೂ ತೊಂದರೆ ಇಲ್ಲ ಅದು ನಿಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವಂಥ ಸಾಧ್ಯ ನೀವು ಸಂಸಾರಿ ಆದಾಗ ನಿಮಗೆ ದೇವಸ್ಥಾನದ ಹತ್ತಿರ ಮನೆ ಕಟ್ಟಿಕೊಳ್ಳುವುದು ಅಥವಾ ಯಾವುದಾದ್ರೂ ವ್ಯಾಪಾರ ಪ್ಲೇ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಜಾಗ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಗಡಿಗಳನ್ನಾದರೂ ಕೂಡ ಪರ್ಚೇಸ್ ಮಾಡೋದು ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ ಓಕೆ ನಾನು ಮಾತಾಡಿದೀನಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಗುರುಗಳೇ ನಮಸ್ತೆ ಗುರುಗಳೇ ನಮಸ್ತೆ ಗುರುಗಳೇ ನಾನು ಅರ್ಸಿಗೆರೆಯಿಂದ ಮಾತಾಡ್ತಿದ್ದೀನಿ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಗಳೇ ಓಕೆ ಅರ್ಸಿಗೆರೆಯಿಂದ ನೀವು ಯಾರು ಮಾತಾಡೋದು ಸರ್ ಹೌದು ಗುರುಗಳೇ ಅರ್ಸಿಗೆರೆಯಿಂದ ಪರವಾಗಿಲ್ಲ ನಿಮ್ಮ ಹೆಸರು ಹೇಳಿ ಸರ್ ಗುರುಗಳೇ ನನ್ನ ಹೆಸರು ಜಯಶಂಕರ್ ಅಂತ ಹೇಳಿ ಓಕೆ ನಿಮ್ಮ ಮಗಳ ಹೆಸರು ಹುಟ್ಟಿದ ದಿನಾಂಕ ಗುರುಗಳೇ ಅವ್ರ ಡೇಟ್ ಆಫ್ ಬರ್ತ್ ಹದಿನೇಳು ಮೂರು ಎರಡ್ ಸಾವಿರದ ಮೂರು ಹ್ಮ್ ಬೆಳಿಗ್ಗೆ ಒಂಬತ್ತು ನಲವತ್ತಾರು

ನಿಮ್ಗೆ ಹೆಸರು ಹೇಳಲಿಕ್ಕೆ ಹೇಳಿದೆ ನಿಮ್ಗೆ ಹೇಳಲಿಕ್ಕೆ ಆಗ್ಲಿಲ್ಲ ಎರಡು ಬಾರಿ ಕೂಡ ಹೇಳಿಲ್ಲ ಈಗ ಮಗಳ ಹೆಸರು ಹೇಳಿ ಅದು ಹೇಳಲಿಲ್ಲ ನೀವು ರೈಟ್ ಆಯ್ತಾ ಏನ್ ಸೂಚನೆ ಏನ್ ಬರ್ತಾವಣ್ಣ ಏನ್ ನಿಮಿತ್ತ ಬಂತು ಈಗ ಮಗಳಿಗೆ ಮದುವೆ ಮಾಡ್ಲಿಕ್ಕೆ ಹೋದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ ಮಗಳು ಕೇಳುವುದಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರೈಟ್ ಮಾಡ್ಲಿ ಸರ್ ಬಟ್ ಮದುವೆ ವಿಚಾರ ಹೇಳ್ತಾ ಇದೀನಿ ಮದುವೆ ಮಾಡುವಾಗ ಇದೇ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೊಂಡಿ ನೀವು ಆಟಾಡಿಸ್ತಾನೆ ಬುಧನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಪ್ರಶ್ನೆ ಮಾಡಿ ಸರ್ ಈಗ ಪ್ರಶ್ನೆ ಮಾಡಿ ಸರ್ ಈಗ ಬಗ್ಗೆ ಕೇಳ್ಬೇಕು ಎಜುಕೇಶನ್ ಪ್ರಶ್ನೆ ಪ್ರಶ್ನೆ ಓನ್ಲಿ ಕ್ವಶನ್ ಇಲ್ಲಿ ನಾನ್ ಮನೆಯಲ್ಲಿ ಕೂತಿಲ್ಲ ಸರ್ ದಯವಿಟ್ಟು ಪ್ರಶ್ನೆ ಮಾಡಿ ಓಕೆನಾ ಅವಳ ನೆಕ್ಸ್ಟ್ ಅವಳ ಎಜುಕೇಶನ್ ಆಟಾಲಜಿ ಇಂಜಿನಿಯರಿಂಗ್ ಓದಿದಳು ಗುರುಗಳೇ ಮೊದಲು ಮೊದಲು ಏನು ಗೊತ್ತಾ ಸರ್ ಮೊದಲು ಅವಳು ಅವಳಿಗೆ ಮೊದಲು ಅವಳಿಗೆ ಸಂಸ್ಕಾರ ಕಲಿಸಿ ಓಕೆನಾ ಅವಳು ಹೇಗೆ ಇರ್ತಾಳೆ ಏನು ಮಾಡ್ತಾಳೆ ಯಾರ ಜೊತೆ ಹೇಗೆ ಬಿಹೇವ್ ಮಾಡ್ತಾಳೆ ಹೇಗೆ ಮಾತಾಡ್ತಾಳೆ ಅವಳಿಗೆ ಕಮ್ಯುನಿಕೇಶನ್ ಸ್ಕಿಲ್ ಬೇಕಂತ ಅಂತ ಅಂದ್ೊಂಡ್ ಓಕೆನಾ ಹೆಸರನ್ನ ಹೆಸರೇನೇ ಇಟ್ಟಿದಿರಿ ಮೋಹನ್ ಮೋಹನ್ ಕುಮಾರ್ ಅಂತ ಗುರುಗಳೇ ಸ್ವಾತಿ ಅಂತ ಕರೆಚಿದ್ದೀವಿ ಗುರುಗಳೇ ಆ ಓಕೆ ಮೋಹನ್ ಕುಮಾರಿ ಅಂತ ಈಗ ಸ್ವಾತಿ ಅಂತ ಕರೆಯೋದು ಎಲ್ಲಿ ನೀವು ಅದು ಗೊತ್ತಿಲ್ಲ ಲೇ ಗುರುಗಳೇ ಇದರಲ್ಲಿ ಮೋಹನ್ ಕುಮಾರ್ ಅವಳ ನಕ್ಷತ್ರ ಬಲಕೆ ಅಂತ ಬಂತು ಅಂತ ಇಟ್ಬಿಟ್ವಿ ನೆಕ್ಸ್ಟ್ ಅದ್ ಹೆಸರು ತುಂಬಾ ಲಾಂಗ್ ಆಯ್ತು ಅಂತ ಹೇಳಿ ಅಂತ ಇತ್ತು ಗುರುಗಳೇ ಆತ ಈಗ ಸರ್ಟಿಫಿಕೇಟ್ ಅಲ್ಲಿ ಯಾವ ಹೆಸರು ಇದೆ ಸ್ವಾತಿ ಓಕೆ ಓಕೆ ಪರವಾಗಿಲ್ಲ ನೋಡಿ ನಾನು ಇಷ್ಟೇ ಹೇಳ್ತೀನಿ ನಿಮಗೆ ಸ್ವಾತಿ ಅಂತ ಹೆಸರು ಕೂಡ ಪರವಾಗಿಲ್ಲ ನೀವು ಅದನ್ನ ಇಟ್ಕೊಳ್ಳಿ ಬಟ್ ಅವ್ರಿಗೆ ಸಂಸ್ಕಾರ ಬೇಕು ಅಂತ ಉಂಟು ಅವ್ರಿಗೆ ರಿಲೇಷನ್ಶಿಪ್ಪನ್ನು ಅನ್ನ ಮೇಂಟೈನ್ ಮಾಡುವಂತ ಕೆಪಬಿಲಿಟಿ ಇರಬೇಕು ಯಾರ ಜೊತೆ ಹೇಗೆ ಮಾತಾಡ್ತಾರೆ ಆನಂತರ ಅವ್ರಿಗೆ ಆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅನ್ನ ಎಲ್ಲಿ ಡೆವಲಪ್ ಆಗುತ್ತೋ ಅದನ್ನ ಕಲಿಸಿ ಸರ್ ಅವ್ರಿಗೆ ಮೊದಲು ಅದನ್ನ ಅದನ್ನ ಕಲ್ಸಿದಾಗ ಈ ಜಾತಕ ಖಂಡಿತ ಒಳ್ಳೆ ರೀತಿಯಲ್ಲಿ ಪ್ರೊಸೀಡ್ ಆಗುತ್ತೆ ವರಿ ಮಾಡುವಂತಾಗುತ್ತೆ ಖಂಡಿತ ನನ್ನೆಲ್ಲ ಕಂಡು ಖಂಡಿತ ಇಲ್ಲ ಸರ್ ಓಕೆ ನಾನು ನಿಮ್ಮಲ್ಲಿ ಪ್ರಶ್ನೆ ಇಲ್ಲ ಅಷ್ಟಕ್ಕೇನೆ ಉತ್ತರ ಕೊಟ್ಟಿದ್ದೇನೆ ಸರ್ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಾಗೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ರೈಟ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಸೊ ಅದಕ್ಕೇ ನೀವೇನು ಅಂಗಡಿ ಮಾಡ್ತೀರಾ ಹೋಟೆಲ್ ಮಾಡ್ತೀರಾ ಅದನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಮಲ್ಪೆಯಲ್ಲಿ ಒಂದು ಹೋಟೆಲ್ ಇತ್ತು ರೈಟಾ ಓಕೆ ನಾನು ಯಾವತ್ತೂ ಹೋಗೋದು ಅಲ್ಲಿಗೆ ತೋ ಹೋದಾಗ ಒಳಗಡೆ ನಿಂತ್ಕೊಂಡು ಹೊರಗಡೆ ನೋಡು ಹೊರಗಡೆ ನೋಡಿದಾಗ ಒಂದು ಅದರ ಅದರ ಮುಂಬಾಗಿಲು ಓಕೆ ಆ ಮುಂಬಾಗಿಲು ಎದುರುಗಡೆ ನಿಂತ್ಕೊಂಡು ಹೊರಗಡೆ ನೋಡಿದಾಗ ಒಂದು ಸಣ್ಣ ಗೂಡಂಗಡಿ ಅದು ಯಾವತ್ತು ಕ್ಲೋಸೇ ಅದು ಓಪನ್ ಆಗೋಲ್ಲ ಓಕೆ ಆನಂತರ ಅದರ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫರ್ ಓಕೆನಾ ಕರೆಂಟಿನದ್ದು ಓಕೆ ಅದು ಓಕೆ ನಾನು ಅಲ್ಲಿನೇ ಹೇಳಿದೆ ಈ ಹೋಟೆಲ್ ಖಂಡಿತ ಕ್ಲೋಸ್ ಆಗುತ್ತೆ ಆಗೋದಿಲ್ಲ ನಡೆಸಲಿಕ್ಕೆ ನಿಮ್ಮಂತೆ ಅಂತ ಸ್ವಲ್ಪ ಸಮಯ ನಡೆಯಿತು ಕ್ಲೋಸ್ ಆಯಿತು ಓಕೆ ಈಗ ಬೇರೆ ಯಾರು ಬಂದಿದ್ದಾರೆ ಸೊ ಈ ರೀತಿಯಾಗಿ ಅಲ್ಲೋ ಅದು ನಿಮ್ಮನ್ನು ಮುಂದುವರ್ಸಿಗೆ ಬಿಡುವುದಿಲ್ಲ ಅದು ಅದಕ್ಕೆಲ್ಲ ಕೆಲವೊಬ್ಬ ಪರಿಹಾರ ಇರುವುದಿಲ್ಲ ನೀವು ಎನ್ವೈರ್ಮೆಂಟನ್ನು ನೋಡಿಕೊಂಡೇ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕೇ ಹೊರತು ಅದಕ್ಕೆ ಪರಿಹಾರ ಇರುವುದಿಲ್ಲ ಪರಿಹಾರ ಮಾಡೋಕ್ಕಾಗಲ್ಲ ಅಥವಾ ಇದು ಪರಿಸ್ಥಿತಿ ಅಂತ ಹೇಳ್ತೇನೆ ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರು ಗೆಲ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅರ್ಥ ಆಗುತ್ತೆ ನಿಮಗೆ ಓಕೆನಾ ಅದೇ ರೀತಿ ನೀವು ಮನೆ ಮಾಡಿದಾಗ ಕೂಡ ಇದನ್ನು ನೆನ್ಪಿಟ್ಕೊಳ್ಳಿ ಬರೇ ಮನೆ ಒಳಗಿನ ವಾಸು ನೋಡೋದಲ್ಲ ಓಕೆನಾ ಅದು ಎಂಥವ್ರು ಕೂಡ ಅದನ್ನು ಸರಿ ಮಾಡ್ಬೋದು ಅದು ವಿಷಯನೇ ಬೇರೆ ಬಟ್ ಎನ್ವೈರ್ಮೆಂಟ್ ಏನಿದೆ ಹಾಂ ಎಲ್ಲಿ ತೊರೆ ಹರಿತಾ ಉಂಟು ಅಲ್ವಾ ಎಲ್ಲಿ ಪಾಟ್ ತಗ್ಗಾಗಿದೆ ಎಲ್ಲಿ ಯಾವ ರೀತಿಯಲ್ಲಿ ಅದು ಘಟನೆ ಘಟಿಸ್ಬೋದು ಇದು ಗೊತ್ತಿರಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಮನೆ ಮಾಡಿದ್ರಿ ನೀವು ರೈಟಾ ಆ ಮನೆ ಮಾಡಿದ್ರಿ ಮನೆಯೆಲ್ಲ ಓಕೆ ಒಳ್ಳೆ ಅಂಗಳ ಇದೆ ಅದಕ್ಕೆ ಏನು ಇದು ಕಂಪೌಂಡ್ ವಾಲ್ ಕಟ್ಟಿದ್ದಾರೆ ಎಲ್ಲ ಕಟ್ಟಿದ್ದಾರೆ ಮನೆ ಸೇಫ್ಟಿ ಆಗಿದೆ ಓಕೆ ಪರವಾಗಿಲ್ಲ ಆದರೂ ಮನೆಯಲ್ಲಿ ಸಮಸ್ಯೆ ಆಗ್ತಾ ಉಂಟು ಸರ್ ವಾಸ್ತು ಪ್ರಕಾರ ಅವರನ್ನು ಕರೆಸಿದ್ದೇನೆ ಇವರನ್ನ ಕರೆಸಿದ್ದೇನೆ ಪ್ರಿಪೇರ್ ಮಾಡಿಸಿ ಎಲ್ಲ ಓಕೆ ಸರ್ ಬಟ್ ಯಾಕೋ ಗೊತ್ತಿಲ್ಲ ಸಮಸ್ಯೆ ಇನ್ನೂ ಆಗ್ತಾ ಉಂಟು ಮದುವೆಗೆ ಸಮಸ್ಯೆ ಮಂಗಳ ಕಾರ್ಯಕ್ಕೆ ಸಮಸ್ಯೆ ಆಗಲಿ ಬಿಡ್ತಾ ಇಲ್ಲ ಮದುವೆ ಆದವರಿಗೆ ಸಮಸ್ಯೆ ಇಂಥದ್ದೆಲ್ಲ ಇರುತ್ತೆ ಅವಾಗ ನೋಡ್ಕೊಳ್ಬೇಕು ಯಾಕೆ ಸಮಸ್ಯೆ ಬಂತು ಮದುವೆ ಜೀವನದ ಸಮಸ್ಯೆ ಬರುವಂತದ್ದು ದಕ್ಷಿಣದ ಭಾಗದಿಂದ ಹಾಗಾದ್ರೆ ದಕ್ಷಿಣದ ಭಾಗದಲ್ಲಿ ಏನಿದೆ ಈಗ ನಾವು ಹೇಳ್ಬೋದು ಸರ್ ನಿಮ್ಮ ದಕ್ಷಿಣದ ಭಾಗದಲ್ಲಿ ಪ್ರಾಬ್ಲಮ್ ಇದೆ ನನ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲಪ್ಪ ಯಾಕಂದ್ರೆ ದಕ್ಷಿಣದ ಭಾಗ ನಾನು ಇಂಥವ್ರು ಬಂದು ವಾಸ್ತು ಮಾಡಿದ್ದಾರೆ ಮತ್ತೆ ನಾವು ಕಂಪೌಂಡ್ ವಾಲೆಲ್ಲ ಕಟ್ಟಿದ್ದೇವೆ ಸೇಫ್ ಆಗಿದ್ದೇವೆ ದಕ್ಷಿಣದ ಪ್ರಾಬ್ಲಮ್ ಇಲ್ಲ ಮತ್ತೆ ನೋಡಿದಾಗ ಏನಿರ್ತದೆ ನಿಮ್ಮ ಮನೆಯ ಕಂಪೌಂಡ್ ಅಲ್ಲಿ ಇಲ್ಲಿದೆ ಸೊ ಈ ಪಾರ್ಟಲ್ಲಿ ಒಂದು ತೊರೆ ಹರಿತಾ ಇರ್ತದೆ ಅಲ್ವಾ ತೊರೆ ಹರಿತಾ ಇರ್ತದೆ ಒಂದು ನೀರಿನ ಒಂದು ಕ ಚರಂಡಿ ಅಲ್ಲಿ ಚರಂಡಿ ವ್ಯವಸ್ಥೆ ಇದೆ ಅದು ಹರಿತಾ ಇರ್ತದೆ ನಿಮಗೆ ಗೊತ್ತೇ ಇರೋದೇ ಬಟ್ ಆ ಚರಂಡಿ ಎಲ್ಲಿಂದ ಎಲ್ಲಿವರೆಗೆ ಹರಿಯುತ್ತದೆ ಅಲ್ಲಿಂದ ಅಲ್ಲಿವರೆಗೂ ಕೂಡ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅಲ್ವಾ ನಿಮಗೆ ಗೊತ್ತೇ ಇಲ್ಲದ ವಿಚಾರದಲ್ಲಿ ಅಲ್ಲಿ ಗೊತ್ತಾಗಲ್ಲ ನಿಮಗೆ ಬಟ್ ಅದನ್ನು ನಿಮಗೆ ತಡೆಯೋಕ್ಕೂ ಕೂಡ ಆಗದಂಥ ವಿಚಾರ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆವಾಗ ಕೆಲವೆಲ್ಲ ಸೊಲ್ಯೂಷನ್ ಬೇಕಾಗುತ್ತೆ ನೋಡಬೇಕು ಅಲ್ಲಿ ಬಂದು ಮನೆಯಲ್ಲಿ ಅಲ್ವಾ ಮನೆಯಲ್ಲಿ ಬಂದು ಏನು ಸೊಲ್ಯೂಷನ್ ಮಾಡ್ಬೋದು ಅದು ವಿಷಯ ಬೇರೆ ಹೇಗೆ ಎನರ್ಜಿಯನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಆ ವಿಷಯ ಬೇರೆ ಬಟ್ ನಿಮಗೆ ಅದು ಇಂಪ್ಯಾಕ್ಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇನೆ ನೋಡಿ ಅದು ನೋಡಿ ಯಾವಾಗ ನಿಮಗೆ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟ ತೊಂದರೆ ಆಯಿತು ಮಂಗಳ ಕಾರ್ಯಕ್ಕೆ ಅಡ್ಡಿ ಆಯಿತು ಅಥವಾ ನಿಮ್ಮ ಮ್ಯಾರೇಜ್ ಡಿವೋರ್ಸ್ಗೆ ಬಂತು ಹಾಗಾದರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ದಕ್ಷಿಣದ ಭಾಗ ಪ್ರಾಬ್ಲಮ್ ಅಂತ ಇರುತ್ತೆ ಪಶ್ಚಿಮದ ಭಾಗನೂ ಪ್ರಾಬ್ಲಮ್ ಇರುತ್ತೆ ಓಕೆನಾ ಈ ಎರಡೂ ಭಾಗಗಳನ್ನು ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು ಮನೆ ಒಳಗೆ ವಾಸ್ತು ಪ್ರಿಪೇರ್ ಆಯಿತು ಎನ್ವೈರ್ಮೆಂಟ್ ಯಾರು ಈಗ ಹೊರಗಡೆ ಯಾರು ನೋಡಿದ್ರು ವಾತಾವರಣ ಯಾರು ನೋಡಿದ್ರು ಯಾರೂ ನೋಡಿಲ್ಲ ಸೊ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು ರೈಟ್ ತಾನೆ ಸೊ ಉಡುಪಿಯಲ್ಲೊಂದು ಪ್ರಾಪರ್ಟಿ ಇದೆ ಓಕೆ ಆ ಪ್ರಾಪರ್ಟಿ ದೊಡ್ಡ ಪ್ರಾಪರ್ಟಿ ಒಳ್ಳೆ ಪ್ರಾಪರ್ಟಿ ಹಳೆ ಪ್ರಾಪರ್ಟಿ ಓಕೆ ಬಟ್ ಅಲ್ಲಿದ್ದವ್ರಿಗೆ ಮನೆ ಕಟ್ಟಿಕೊಳ್ಳಿಕ್ಕೆ ಆಗ್ತಾಯಿಲ್ಲ ಸರ್ ಯಾವುದೇ ಕಾರಣಕ್ಕೂ ಮನೆ ಕಟ್ಟಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸರ್ ಆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಲ್ಲಿ ಏನೇ ಮಾಡಿದ್ರು ಹಳೆಯ ಮನೆಗಳಿದೆ ಆ ಮನೆಗಳನ್ನು ತೆಗಿಲಿಕ್ಕೂ ಆಗ್ತಾ ಇಲ್ಲ ಅವರಿಗೆ ಪ್ರಾಸ್ಪರ್ ಕೂಡ ಇಲ್ಲ ಪ್ರಾಸ್ಪರ್ ಆಗಿದ್ದ ಹೊರಗೆ ಹೋದವರು ಪ್ರಾಸ್ಪರ್ ಆಗಿದ್ದಾರೆ ಅಲ್ಲಿ ಯಾರಿದ್ದರು ಪ್ರಾಸ್ಪರ್ ಆಗ್ತಾ ಇಲ್ಲ ಅವರಿಗೆ ಸಮಸ್ಯೆ ಕ್ರಿಯೇಟ್ ಆಗ್ತಾಂಟು ಆರೋಗ್ಯ ಸಮಸ್ಯೆ ಏನು ಮಾಡಿದರೆ ಆಗ್ತಾಯಿಲ್ಲ ಅಲ್ಲಿ ಏನಿದೆ ಗೊತ್ತಾ ನಾನು ಹೋದಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯಿತು ಸರ್ ಇಲ್ಲಿ ಮನೆ ಕಟ್ಟುವಂಥದ್ದು ಸಾಧ್ಯತೆಗಳು ತೀರಾ ಕಡಿಮೆ ಅದು ಆಗದಂಥ ವಿಚಾರ ನೀವು ಬೇರೆ ಕಡೆ ಹೋಗಿ ನೋಡಿ ಮನೆ ಕಟ್ಟಿಕೊಳ್ಳಿಂದ ಈಗ ಅವರನ್ನು ಬೇರೆ ಕಡೆ ಕಳಿಸಿದ ಅವರು ಬೇರೆ ಕಡೆ ಮನೆ ಕಟ್ಟಿ ಮಾಡಿಕೊಂಡಿದ್ದಾರೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಬಟ್ ಇಲ್ಲಿ ಏನು ಉಂಟು ಗೊತ್ತಾ ಇವರ ಉತ್ತರದ ಭಾಗದಲ್ಲಿ ದೊಡ್ಡ ದೊಡ್ಡ ಮರಗಳು ಓಕೆ ಅವ್ರದ್ದು ಕೂಡ ತುಂಬಾ ದೊಡ್ಡ ಮರಗಳು ಉತ್ತರದ ಭಾಗದಲ್ಲೆಲ್ಲ ಕೂಡ ಈಗ ಮರ ಕಡಿಯಿರಿ ಅಂತ ಹೇಳಲಿಕ್ಕೆ ನನಗಂತೂ ಆಗಲ್ಲ ಯಾಕಂದ್ರೆ ಮರ ಕಡಿ ಪಾಪ ನಾನು ಅದನ್ನು ಹೇಳುವುದಿಲ್ಲ ಅವರಿಗೆ ರೈತನೇ ಅದನ್ನು ಹಾಗೆ ಇಟ್ಟಿದ್ದಾರೆ ಅವರು ಕೂಡ ಇಟ್ಟಿದೆ ಅವ್ರಿಗೂ ಪ್ರೀತಿ ಇದೆ ನಾವು ಕೂಡ ಅದನ್ನು ಅಡ್ವೈಸ್ ಮಾಡುವ ಹಾಗಿಲ್ಲ ತುಂಬ ರಾಂಗ್ ಅಡ್ವೈಸ್ ಆಗುತ್ತೆ ಸೊ ಅದಕ್ಕೆ ಅವರನ್ನೇ ನೀವೇ ಹೋಗಿ ಅಂತ ಓಕೆ ನೀವೇ ಹೋಗಿ ಅಲ್ಲಿ ಬೇಕಾದ್ರೆ ತೋಟ ಮಾಡ್ಕೊಳ್ಳಿ ಮತ್ತೆ ಬಂದು ಓಕೆ ಅದು ತೊಂದರೆ ಇಲ್ಲ ದೊಡ್ಡ ದೊಡ್ಡ ಮರಗಳು ಉತ್ತರ ದೊಡ್ಡ 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 ಮರಗಳು ಉತ್ತರ ಭಾಗದಲ್ಲಿ ಬಂದಾಗ ಏನಾಯಿತು ಅಲ್ಲಿ ವಾಟರ್ ಅದು ಹೋಲ್ಡ್ ಆಯಿತು ವಾಟರ್ ಲೆವೆಲ್ ಟೋಟಲಿ ಡೆಸ್ಟ್ರಾಯ್ ಆಯಿತು ವಾಟರ್ ಲೆವೆಲ್ ಆದಾಗ ಏನಾಯಿತು ನಿಮಗೇನು ಅದು ಹರಿಬೇಕು ಅಂದರೆ ನಿಮಗೇನು ಮೂವ್ಮೆಂಟ್ ಕೊಡಬೇಕಾ ಮೂಮೆಂಟನ್ನು ಕೊಡಲ್ಲ ಮೂವ್ಮೆಂಟನ್ನು ಕೊಡದಾಗ ಏನಾಯಿತು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಎಷ್ಟು ವಾಟರ್ ಲೆವೆಲ್ ಬರುತ್ತೆ ಅದೆಲ್ಲವನ್ನು ಕೂಡ ಮರ ಗಿಡಗಳು ಸಕ್ ಮಾಡಿಕೊಳ್ತವೆ ಅದರಿಂದ ಅದರ ಬೇರು ಸಕ್ ಮಾಡುತ್ತೆ ಅದರ ಎಲೆ ಸಕ್ ಮಾಡುತ್ತೆ ಎಲ್ಲವೂ ಕೂಡ ಸಕ್ ಮಾಡೋದರಿಂದ ವಾಟರ್ ಲೆವೆಲ್ ಏನು ವೀಕ್ ಆಯಿತು ವಾಟರ್ ಲೆವೆಲ್ ವೀಕ್ ಆದ ಆ ಮನೆ ಆ ಆ ಆ ಒಂದು ವಾ ವಾತಾವರಣದಲ್ಲಿ ಅಥವಾ ಆ ಒಂದು ವಠಾರದಲ್ಲಿ ಎಷ್ಟು ಮನೆಗಳಿವೆ ಅವರಿಗೆ ಪ್ರೀತಿ ಪ್ರೇಮ ಮ್ಯಾರಿಡ್ ಲೈಫ್ ಯಾವುದು ಕೂಡ ಸಿಗಲ್ಲ ಯಾವುದೇ ಕೆಲಸ ಕಾರ್ಯಗಳಾಗಲ್ಲ ಯಾ ಎಲ್ಲಿ ಕೂಡ ಮುಂದುವರಿಲಿಕ್ಕೆ ಬಿಡ್ತಾ ಇಲ್ಲ ಹಣಕಾಸಿನ ಸಮಸ್ಯೆ ರಿಲೇಷನ್ಶಿಪ್ ಸಮಸ್ಯೆ ಇಂಥದ್ದೆಲ್ಲ ಒಂದು ಸಮಸ್ಯೆನ ಅವ್ರು ಎದುರಿಸ್ಬೇಕು ಅದಕ್ಕೇ ಮನೆ ಕಟ್ಟುವಾಗ ಅದನ್ನೆಲ್ಲ ನೋಡ್ಕೊಳ್ಬೇಕು ಉತ್ತರದ ಭಾಗದಲ್ಲಿ ಎಷ್ಟು ದೊಡ್ಡ ದೊಡ್ಡ ಮರ ಇದೆ ದಕ್ಷಿಣದ ಭಾಗದಲ್ಲಿ ಏನಿದೆ ಪೂರ್ವದ ಭಾಗದಲ್ಲಿ ಏನಿದೆ ಪಶ್ಚಿಮದ ಭಾಗದಲ್ಲಿ ಏನಿದೆ ಪಶ್ಚಿಮ ಭಾಗದಲ್ಲಿ ಮರ ಬಂದರೆ ಒಳ್ಳೆಯದ ಕೆಟ್ಟದ ದಕ್ಷಿಣದ ಭಾಗದಲ್ಲಿ ಮರ ಬಂದರೆ ಒಳ್ಳೆಯದ ಕೆಟ್ಟದ ಇದೆಲ್ಲ ಗೊತ್ತಿರಬೇಕಾಗುತ್ತೆ ಅಂಥ ವಾಸ್ತಜ್ಞರನ್ನೇ ಕರ್ಕೊಂಡು ಬಂದು ಕರೆದುಕೊಂಡು ಬಂದು ನೀವು ಅದನ್ನು ತೋರಿಸ್ಬೇಕು ಆವಾಗ ಟೋಟಲ್ ಡೀಟೇಲ್ಸ್ ಏನುಂಟು ನಿಮಗೆ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ನಾಗರಾಜ್ ಮಾಡಿ ನಾಗರಾಜ್ ಅವರು ಯಾರ ಬಗ್ಗೆ ತಿಳ್ಕೊಬೇಕು ನೀವು ಮುಂಚೆ ಕೂಡ ಕಾಲ್ ಮಾಡಿದ್ರೆ ಅನ್ಸದೆ ಈಗ ನಿಮ್ಮ ಡೇಟ್ ಬರ್ತೇಡಿ సార్ నిమిష సంజె ఆరు గంటే రైటావు సార్ ప్రశ్న సార్ ఆరోగ్యద బి ఓకే ఓకే జస్ట్ ఏగ్యదేం సమస్య గ్రీటార్ రోహిణి జాతక

ಆಕ್ಚುಲಿ ಒಳ್ಳೆ ಜಾತಕಲ್ವಾ ಸರ್ ಇದು ತುಂಬಾ ಒಳ್ಳೆ ಜಾತಕ ಇದನ್ನ ಮ್ಯಾನೇಜ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮುಂದುವರಿಯಿಂದ ಯೋಗ ಇದೆ ನಿಮಗೆ ಇಲ್ಲ ಅಂತ ಏನಿಲ್ಲ ಹಾ ಕೊನೆಗೆ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಅಂತ ಉಂಟು ಆರೋಗ್ಯ ಸಮಸ್ಯೆ ನಾನು ಇಲ್ಲ ಅಂತ ಕೂಡ ಅದಕ್ಕೂ ಹೇಳುವುದಿಲ್ಲ ನೀವು ಬರೀ ಏನ್ ಮಾಡಬೇಕಂದ್ರೆ ನಿಮಗೆ ಅದು ಸ್ಟ್ರೋಕ್ ಆಗಿ ಬುಧನ ತತ್ವ ಬುಧನ ತತ್ವದಲ್ಲಿ ಪ್ರಾಬ್ಲಮ್ ಇದೆ ನಿಮಗೆ ಬುಧ ಮತ್ತೆ ರಾಹುವಿನ ಕಾಂಬಿನೇಷನ್ ಇದೆ ಮತ್ತೆ ನೀವು ಹೆಸರಿನ ಏನಿಟ್ಕೊಂಡು ನಾಗರಾಜ ಅಂತ ಇಟ್ಕೊಂಡು ಅದೇ ಅಲ್ಲಿ ಏನ್ ಬಂತು ನಾಗರಾಜನ ಹೆಸರು ಎರಡು ಪ್ಲಾನೆಟ್ಸ್ನ ನ ಮೇಲೆ ಇದೆ ಅದು ಒಂದು ಗುರುವಿನ ಮೇಲೆ ಮತ್ತೊಂದು ರಾಹುವಿನ ಮೇಲೆ ರಾಹು ಈ ಜಾತಕದಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಇಲ್ಲ ಬುಧನ್ ಜೊತೆ ಕಾಂಬಿನೇಷನ್ ಅಲ್ಲಿ ಇದೇ ನಿಮಗೆ ಒಂದೇ ಒಂದು ಪರಿಹಾರ ಸರ್ ಏನ್ ಗೊತ್ತಾ ಬುಧವಾರ ದಿವಸ ಐನೂರು ಗ್ರಾಮ್ ಹೆಸರು ಕಾಳನ್ನು ತಂದು ಅದನ್ನೊಂದು ಗ್ರೀನ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಯಾರಿಗೆ ಅದು ದಾನ ಮಾಡಿ ಇದನ್ನು ಐದು ವಾರಗಳ ಐದು ಬುಧವಾರ ಮಾಡ್ಕೊಳ್ಳಿ ಸರ್ ಇದರಿಂದ ನಿಮಗೆ ಅನಾರೋಗ್ಯವನ್ನು ಕಾಡ್ತಗೊಂಡ್ರೆ ಅದು ಖಂಡಿತ ಅದು ನಿವಾರಣೆ ಆಗ್ತದೆ ಆನಂತರ ನಿಮಗೆ ಏನು ಮಾಡಬೇಕು ಪ್ರತಿದಿನ ರಾತ್ರಿ ಹೊತ್ತು ಒಂದು ಎರಡು ಎರಡರಿಂದ ಮೂರು ಹಿಡಿ ಹೆಸರು ಕಾಳನ್ನು ನೀರಲ್ಲಿ ಹಾಕಿಟ್ಟು ಅದನ್ನು ಬೆಳಿಗ್ಗೆ ಹಕ್ಕಿಗಳಿಗೆ ಹಾಕಿ ನಿಮ್ಮ ಕೈಯಿಂದ ಆವಾಗ ಕೂಡ ಏನಾಗುತ್ತೆ ಬುಧ ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ನಾಗರಾಜ್ ಅವರಿಗೆ ನಾನು ಏನು ಹೇಳ್ತೀನಿ ಅಂದ್ರೆ ನೀವೇನು ಮಾಡ್ಬೇಕಾ ನೀವು ಪ್ರತಿದಿನ ಒಂದು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದಿರ್ಬೋದು ಅಥವಾ ಯೋಗ ಮಾಡೋದಿರ್ಬೋದು ಸಾಧ್ಯ ಆದರೆ ಅದನ್ನು ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆನಂತರ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುತ್ತಾ ನೋಡಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವುದಂದ್ರೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ನಿಮ್ಮಲ್ಲಿ ಇದೆ ಇಲ್ಲಿರುವ ವೀಕ್ನೆಸ್ ಏನಂದ್ರೆ ಸಿಟ್ಟು ಬರುತ್ತೆ ಅಂದರೆ ಇಂಡಿಕೇಶನ್ ಸಿಟ್ಟು ಬರುತ್ತೆ ಸರ್ ನಿಮಗೆ ತುಂಬ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಎಷ್ಟು ಸಿಟ್ಟು ಕೂಲ್ ಆಗುತ್ತಲ್ವಾ ಅಷ್ಟು ಲೈಫಲ್ಲಿ ಇಂಪ್ರೂವ್ಮೆಂಟ್ ಅಂತ ಉಂಟು ರೈಟಾ ಸಿಟ್ಟು ಎಷ್ಟು ಕೂಲ್ ಆಗುತ್ತೆ ಕೂಲ್ ಆಗಿರ್ತೀರಾ ಕಾಮ್ ಆಗಿರ್ತೀರಾ ಅಷ್ಟು ಲೈಫಲ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟೇ ವರ್ದು ಬಾಕಿ ನಿಮಗೆ ಆ ಗುರು ಏನಿರ್ತಾನೆ ಗುರು ಬಂದು ಪಂಚಮಾಧಿಪತಿ ಒಳ್ಳೆ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ವರಿ ಮಾಡುವಂತಾಗುತ್ತೆ ಇಲ್ಲ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆದಾಗಲಿ ನಾಗರಾಜ್ ಅವರೇ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಎಸ್ ಓಕೆ ನಿಮಗೆ ಗೊತ್ತಾಯಿತು ಅಲ್ವಾ ಕೆಲವು ವಾಸ್ತುವಿನ ಕೆಲವು ವಿಚಾರಗಳು ವಾಸ್ತು ಹೇಗೆ ಕೆಲಸ ಮಾಡುತ್ತೆ ಅಲ್ವಾ ಈ ರೀತಿಯಾಗಿ ವಾಸ್ತುವಲ್ಲಿ ಕೆಲಸ ಮಾಡಿ ಅದಕ್ಕೆ ಕೆಲವೊಮ್ಮೆ ಏನಾಗುತ್ತೆ ಕೆಲವೊಮ್ಮೆ ಈಗ ನಾನಾದರೂ ಸರಿನೆ ಕೆಲವೊಮ್ಮೆ ಬಂದು ಬರ್ತೇನೆ ಮನೆಯಲ್ಲಿ ವಾಸ್ತು ಮಾಡ್ತೇನೆ ಹೋಗ್ತೇನೆ ಕೆಲವೊಮ್ಮೆ ರಿಸಲ್ಟ್ ಇರಲ್ಲ ಆಗ ಎನ್ವೈರ್ಮೆಂಟಲ್ಲಿ ಪ್ರಾಬ್ಲಮ್ ಅಂದರೆ ಹೊರಗಿನ ಎನ್ವೈರ್ಮೆಂಟಲ್ಲಿ ಹೊರಗಿನ ವಾತಾವರಣದಲ್ಲಿ ಸಮಸ್ಯೆ ಇದೆ ಅದಕ್ಕೆ ಅದು ಅಲ್ಲಿ ಪ್ರಿಪೇರ್ ಆಗ್ತಾ ಇಲ್ಲ ಅದಕ್ಕೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಇದೊಂದು ಸಮಸ್ಯೆ ಕೆಲವರಿಗೇನಾಗುತ್ತೆ ಮನೆ ಹತ್ತಿರದಲ್ಲಿನೇ ಸ್ಮಶಾನ ಇರುತ್ತೆ ಅದು ಕೂಡ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಲ್ಲ ಒಂದು ಮನೆ ಇದೆ ನಾನು ನಾನು ನೋಡಿರುವಂಥದ್ದು ಆ ಮನೆ ನೋಡಿ ಎದುರುಗಡೆನೇ ಸ್ಮಶಾನ ರೈಟ್ ಕ್ರಿಶ್ಚಿಯನ್ರ ರಮ್ಮ ಸ್ಮಶಾನ ದುರ್ಘಟನೆ ದೊಡ್ಡ ಮಟ್ಟಿಗೆ ಸ್ಮಶಾನ ಇದೆ ಅದರ ಪಕ್ಕದಲ್ಲಿ ಮನೆ ಇದೆ ಆ ಮನೆಯಲ್ಲಿ ಪ್ರಾಸ್ಪರ್ ಅಂತೂ ಇಲ್ಲವೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಯಾಕಂದ್ರೆ ಮನೆ ಯಜಮಾನ ಕುಡಿದು ಕುಡ್ದು ಬಿಟ್ಟಾಯಿತು ಆನಂತರ ಮಗನಿಗೆ ಮದುವೆ ಆಯ್ತು ಅದು ಡಿವೋರ್ಸ್ ಆಯಿತು ಆನಂತರ ಇದ್ದ ಏ ಯಾವುದೇ ರೀತಿಯಲ್ಲಿ ಕೂಡ ಒಂದು ಪ್ರಾಸ್ಪರ್ ಅಂತ ಏನು ಬರಬೇಕು ಅದು ಅಂತ ಆ ಮನೆಗೆ ಬಂದಿಲ್ಲ ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೇನೆ ಯಾವುದೇ ಪ್ರಾಸ್ಪರ್ ಆ ಮನೆಗೆ ಬಂದಿಲ್ಲ ಈಗ ಆ ಮನೆಯಿಂದ ಹೊರಗೆ ಹೋದವರು ಒಳ್ಳೇದಾಗಿರ್ಬೋದು ಬಟ್ ಆ ಮನೆಯಲ್ಲಿ ಯಾರಿದ್ದಾರೆ ಅವ್ರು ಯಾರಿಗೂ ಕೂಡ ಒಂದು ಬರ್ಕತ್ತಂತ ಏನು ಅದು ಬಂದಿಲ್ಲ ಅದಕ್ಕೆ ಆ ಎಲ್ಲಿ ನಿಮ್ಮ ಸ್ಮಶಾನ ಇದೆ ಎಲ್ಲಿ ಎಲ್ಲಿ ನಿಮಗೆ ಸ್ಮಶಾನ ಉಂಟು ಎಲ್ಲಿ ತೊರೆ ಹರಿತಾ ಉಂಟು ಅಥವಾ ಎಲ್ಲಿ ಡಂಪ್ ಮಾಡ್ಕೊಂಡಿರ್ತಾರೆ ಕೆಲವು ಕಡೆ ಕಚರಗಳನ್ನು ಡಂಪ್ ಮಾಡ್ಕೊಂಡಿರ್ತಾರೆ ಅಂದು ಕಸಗಳನ್ನು ಡಂಪ್ ಮಾಡ್ ಅಂತ ಅಂತ ಅದರ ಪಕ್ಕದಲ್ಲೆಲ್ಲ ಮನೆ ಕಟ್ಟಿದಾಗ ಅದು ನಿಮಗೆ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ರೈಟ್ ತಾನೆ ಓಕೆನಾ ಬರೀ ಮನೆ ಒಳಗಡೆ ಹೋಗ್ಕೊಂಡು ಅದು ಸರಿ ಇದೆ ಅಲ್ವಾ ಈಶಾನ್ಯ ಭಾಗ ಸರಿ ಇದೆ ಉತ್ತರದ ಭಾಗ ಸರಿ ಇದೆ ಅಡುಗೆ ಮನೆ ಸರಿ ಇದೆ ಇದು ವಾಸ್ತು ಅಲ್ಲ ಇದು ಓಕೆ ಎನ್ವೈರ್ಮೆಂಟ್ ಒಳಗಿನ ಎನ್ವೈರ್ಮೆಂಟ್ ಅನ್ನು ನೋಡ್ತೀರಾ ಅದು ಓಕೆನೇ ಪರವಾಗಿಲ್ಲ ಬಟ್ ಹೊರಗೆ ಯಾರು ನೋಡ್ತಾರೆ ಈಗ ಅಲ್ವಾ ಇದು ಬಹಳ ಇಂಪ್ಯಾಕ್ಟ್ ಅನ್ನು ಕೊಡುತ್ತೆ ಮೊದಲು ಮೊದಲು ನನಗೂ ಗೊತ್ತಿರಲಿಲ್ಲ ಇಲ್ಲ ಮತ್ತೆ ಮತ್ತೆ ಗೊತ್ತಾಯ್ತು ಇದು ಏನು ಅಂತ ಮತ್ತೆ ಮತ್ತೆ ಗೊತ್ತಾಯ್ತು ಅದಕ್ಕೆ ನಾನು ಮೊದಲು ಹೊರಗಡೆ ಒಂದು ಸುತ್ತ ಹಾಕೊಂಡು ಬರ್ತೇನೆ ಯಾರಿದ್ದಾರೆ ಏನಿದೆ ಅಲ್ಲಿ ಏನು ಹರಿತಾ ಉಂಟು ದೇವಸ್ಥಾನ ಇದೆಯಾ ದೈವದ ಗುಡಿ ಇದೆಯಾ ಏನಿದೆ ಅದೆಲ್ಲವನ್ನ ಮೊದಲು ವೀಕ್ಷಣೆ ಮಾಡಿ ಬಂದು ಮತ್ತೆ ವಾಸ್ತುವಿಗೆ ಪ್ರಿಪೇರ್ ಮಾಡೋದು ಅನ್ಯತಾ ಪ್ರಾಬ್ಲಮ್ ಆಗ್ಬೋದು ಅನ್ಯಥ ಏನಾಗುತ್ತೆ ರಿಸಲ್ಟ್ ಕೂಡ ಬಾರದೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತದೆ ರೈತ ಓಕೆನಾ ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ನೀವು ಮನೆಯಲ್ಲಿ ನಿಂತು ನೋಡಿದಾಗ ದೇವರ ಗುಡಿ ಅನ್ನೋದು ಎದುರುಗಡೆ ಕಾಣಿಸಿದಾಗ ಅದು ಕೂಡ ಬಹಳ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ಎದುರೆದುರ್ಗೇ ದೇವರ ಗುಡಿ ಇರಬಾರ್ದು ಅಥವಾ ಯಾರು ದೈವದ ಗುಡಿ ದೇವರ ಗುಡಿ ನಾಗದೇವರ ಗುಡಿ ಇದೆಲ್ಲ ಇದ್ದಾಗ ಕೂಡ ಆ ಮನೆಯಲ್ಲಿ ದೊಡ್ಡ ಮಟ್ಟಿಗೆ ಸಮಸ್ಯೆನೇ ಕ್ರಿಯೇಟ್ ಆಗಿರ್ತದೆ ನಿಮಗೆ ಗೊತ್ತಿಲ್ಲದಂಥ ವಿಚಾರ ಅದಕ್ಕೆ ಬಾಗಿಲನ್ನು ಇಡುವಾಗ ಬಹಳ ಜಾಗೃತರಾಗಿರಿ ಅಲ್ಲಿ ಏನು ಕಾಣಿಸ್ತಾನದ ತಪ್ಪಿಸ್ಕೊಂಡಿಡ್ಲಿಕ್ಕೆ ಪ್ರಯತ್ನ ಮಾಡಿ ಆಗ ಕೂಡ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸುವಂಥ ಸಾಧ್ಯತೆಗಳುಂಟು ಇನ್ನೊಂದೇನೆಂದರೆ ಕೆಲವ್ರಿಗೆ ಏನಾಗುತ್ತೆ ಒಂದು ಮನೆ ಕಟ್ತಾರೆ ಕೆಲವರೆಲ್ಲ ಆ ಜಾಗವನ್ನು ನೆಗ್ಲೆಟ್ ಮಾಡ್ತಾರೆ ಮನೆ ಒಟ್ಟಾರೆ ಕಟ್ತಾರೆ ಅಂದರೆ ಆ ಜಾಗಕ್ಕೆ ಒಂದು ಪೂಜೆ ಮಾಡೋದಾಗಲಿ ಆ ವಾಸ್ತು ಪೂಜೆ ಆಗಲಿ ಅಥವಾ ಇನ್ನಿತರ ಯಾವುದೇ ಪೂಜೆ ಭೂಮಿ ಪೂಜೆ ಆಗಲಿ ಮಾಡೋದಿಲ್ಲ ಡೈರೆಕ್ಟಾಗಿ ಹೋಗ್ತಾರೆ ಮನೆ ಕಟ್ತಾರೆ ಅಥವಾ ಇದು ಕೂಡ ನಿಮಗೆ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ಏನಂದರೆ ಕೆಲವೊಮ್ಮೆ ಜಾಗ ಖರೀದಿ ಮಾಡಿದ್ರೆ ಅದರ ಪಕ್ಕದಲ್ಲಿ ನಾಗಭನ ಇರುತ್ತೆ ಅಥವಾ ನಿಮಗೆ ಗೊತ್ತಿರುತ್ತೆ ಕೆಲವೊಮ್ಮೆ ಗೊತ್ತಿರಲ್ಲ ಈಗ ಗೊತ್ತಿದೆ ಗೊತ್ತಿಲ್ಲ ವಿಷಯ ಬೇರೆ ಬಟ್ ಯಾರಾದರೂ ಹೇಳ್ತಾರೆ ಇಲ್ಲಿ ನಾಗಬನ ಇದೆ ಅಂತ ನೀವು ಯಾವುದೇ ಕಾರಣ ನೀವೇನು ಮಾಡ್ತೀರಾ ನೀವು ಮನೆಗೆ ನಿಮ್ಮ ಒಂದು ಕಂಪೌಂಡ್ ವಾಲನ್ನು ಹಾಕ್ತೀರಾ ನೀವು ಮನೆ ಮಾಡ್ತೀರಾ ಅಲ್ಲಿ ಕೂತ್ಕೊಳ್ತೀರಾ ನಂತರ ಏನಾಗುತ್ತೆ ಗೊತ್ತ ಅಲ್ಲಿಗೆ ಪೂಜೆ ಮಾಡಿಲ್ಲ ಅಲ್ಲಿಗೆ ಹೇಳಿಕೊಂಡಿಲ್ಲ ಅದು ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟಂಥ ನಾಗದೇವರು ಇರ್ಬೋದು ನೀವು ಅದಕ್ಕೇನು ಪ್ರಾರ್ಥನೆಯೇ ಮಾಡಿಲ್ಲ ಯಾಕಂದರೆ ನಿಮಗೆ ನಂಬಿಕೆ ಇಲ್ಲ ನಂತರ ಏನಾಗುತ್ತೆ ಈ ಈ ಮನೆಯಲ್ಲಿ ಏನಾಗುತ್ತೆ ಕ್ಯಾನ್ಸರ್ನಂತ ಭೀಕರ ಕಾಯಿಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಯಾನ್ಸರ್ನಂತ ಯಾಕಂದರೆ ರಾಹುನ ಇಂಪ್ಯಾಕ್ಟ್ ಬಂತೀಗ ಗುಣಪಡಿಸಲಿಕ್ಕೆ ಆಗದ ಕಾಯಿಲೆಗಳು ಫೈಂಡ್ ಔಟ್ ಆಗಲಿಕ್ಕೆ ಆಗದಂಥ ಕಾಯಿಲೆಗಳು ನಿಮ್ಮನ್ನು ಕಾಡಲಿಕ್ಕೆ ಶುರು ಮಾಡ್ತವೆ ಓಕೆನಾ ಎಲ್ಲಿ ಎಲ್ಲಿಯಾದರೂ ನೋಡಿಕೊಳ್ಳಿ ಎಲ್ಲಿ ನಾಗಬನ ಇದೆ ರೈತ ನಾಗದೇವರ ಬನ ಇದೆ ಆ ಬನದ ಹತ್ತಿರಕ್ಕೆ ಎಷ್ಟು ಮನೆಗಳಿದೆ ನೋಡಿ ಆ ಮನೆ ಪ್ರಾಸ್ಪರ್ ಆಗಲ್ಲ ಆ ಮನೆ ಪ್ರಾಸ್ಪರ್ ಆಗಲಿಕ್ಕೆ ಬಿಡುವುದಿಲ್ಲ ಆ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳು ದಿನನಿತ್ಯ ಕಾಡ್ತಾನೇ ಇರುತ್ತೆ ಅಥವಾ ದೊಡ್ಡ ಮಟ್ಟಿಗೆ ಅನಾರೋಗ್ಯ ಕೂಡ ಕಾಡಲಿಕ್ಕೆ ಶುರುವಾಗುತ್ತೆ ಕೆಲವೊಂದು ಬಾರಿ ಅನಾರೋಗ್ಯ ಕಾಡಿ ಅದು ಫೈಂಡ್ ಔಟ್ ಕೂಡ ನಾವು ಹೊರಟೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಅದಕ್ಕೆ ಅದಕ್ಕೆಲ್ಲ ಬಹಳ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಏನು ನಾಗಬನಗಳಿವೆ ದೈವದ ಗುಡಿ ಇದೆ ದೇವರ ಗುಡಿ ಇದೆ ಏನಿದೆ ಅಲ್ಲಿ ಆ ಅಕ್ಕಪಕ್ಕದ ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದಕ್ಕೆ ಹೋಗಿ ಪ್ರತಿದಿನ ಆದರೂ ಸರಿಯೇ ನೀವು ಕೈ ಮುಗಿಬೇಕಾಗುತ್ತೆ ಮನೆ ಮಾಡೋದಕ್ಕಿಂತ ಮುಂಚೆಯೇ ಅದರಿಂದ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಆ ನಂತರ ಹೋಗಿ ಮನೆ ಕಟ್ಟಿದಾಗ ಏನಾಗುತ್ತೆ ಮೇ ಬಿ ಪ್ರಾಸ್ಪರ್ ಆಗ್ಬೋದು ರೈಟ್ ತಾನೇ ಅರ್ಥ ಇದೆ ಒಂದು ಇಟ್ಕೊಳ್ತಿನ ಪಕ್ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದರು ಸರ್ ಎಲ್ಲಿಂದ ಅಭಿಷೇಕ್ ಅಂತ ಶಿವಮೊಗ್ಗದಿಂದ ಓಕೆ ಅಭಿಷೇಕ್ ಅವರು ಯಾರ ಬಗ್ಗೆ ತಿಳ್ಕೋಬೇಕು ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಒಂಬತ್ತು ನಾಲ್ಕು ಓಕೆ ಒಂಬೈನೂರ ತೊಂಬತ್ಮೂರು ಓಕೆ ಸಮಯ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆ ಓಕೆ ಹುಟ್ಟಿದಲ್ಲಿ ಸರ್ ಶಿವಮೊಗ್ಗ ಶಿವಮೊಗ್ಗ ಓಕೆ ಜಾತಕ ವಿಶಾಖ ನಕ್ಷತ್ರ ತುಲಾರಾಶಿ ಜಾತಕನ ಹೌದು ತೋ ಏನು ಕೇಳ್ಬೇಕಾ ಹೇಳಿಬಿಡಿ ಸರ್ ನನಗೆ ಹೆಲ್ತ್ ಇಶ್ಯೂ ಇದೆ ನರ್ವ್ಸ್ ಪ್ರಾಬ್ಲಮ್ ಮತ್ತೆ ಡೈಜೆಷನ್ ಪ್ರಾಬ್ಲಮ್ ಇದೆ ಹಾಸ್ಪಿಟಲ್ ರಿಕವರಿ ಆಗ್ತಿಲ್ಲ ಓಕೆ ಓಕೆ ಸರ್ ನೋಡಿ ಏನಾಗುತ್ತೆ ಗೊತ್ತಾ ಬುಧ ದೇಶ ನಡೀತಾ ಉಂಟು ಆಯಿತಾ ನಿಮಗೆ ಬುಧ ದೇಶ ಬುಧ ದೇಶ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನಲ್ಲ ಅದು ಎಲ್ಲಿವರೆಗೆ ಆಗುತ್ತೆ ಅಂದರೆ ಫೈಂಡ್ ಔಟ್ ಆಗಲ್ಲ ಗೊತ್ತಾಗಲ್ಲ ಅಥವಾ ಗುಣ ಆಗಲ್ಲ ಅಥವಾ ತುಂಬಾ ಸಮಯದಿಂದ ನಡೀತಾ ಉಂಟು ರೈಟಾ ಹೌದು ಸರ್ ಸೊ ಇದು ಪರಿಸ್ಥಿತಿ ಅದು ಬುಧ ದೇಶ ನಿಮಗೆ ತುಂಬಾ ನೆಗೆಟಿವ್ ರಿಸಲ್ಟ್ ಉಂಟು ಸರ್ ಓಕೆ ಪ್ರಾಸ್ಪರ್ ಆಗ್ತೀರಾ ಕೆಲಸ ಸಿಗುತ್ತೆ ನಿಮಗೆ ನಿಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆಯೂ ಮಾಡಿಸ್ತಾನೆ ಕೆಲಸನೂ ಕೊಡಿಸ್ತಾನೆ ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾನೆ ಅದೆಲ್ಲ ಓಕೆನೆ ಬಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾಸ್ಪಿಟಲ್ಗೆ ಸುತ್ತಾಕಿಸ್ತಾನೆ ಅಂತ ಇಂಡಿಕೇಶನ್ ಇದೆ ಯಾವಾಗಲೂ ನಿಮಗೆ ಸುಸ್ತು ಕೂಡ ಆಗ್ತಾ ಇರ್ತದೆ ಸರ್ ಅದು ತುಂಬ ಸುಲಭ ಅಲ್ಲ ಸೊ ರೆಮಿಡಿ ಏನ್ ಮಾಡಬೇಕಂದ್ರೆ ರಾಹುಗೆ ಸಂಬಂಧಪಟ್ಟಂಥ ರೆಮಿಡಿಸ ಮಾಡಬೇಕಾಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಹೆಸರು ಏನಿಟ್ಕೊಂಡಿದ್ರೆ ಅಬಿ ಅಬ್ ಏನ್ ಹೆಸರು ಸರ್ ಅಭಿ ಅಭಿಷೇಕ್ ಅಲ್ವಾ ಅಭಿಷೇಕ್ ಅಭಿಷೇಕ್ ಅನ್ನುವಂಥ ಹೆಸರು ಕೂಡ ಈ ಜಾತಕಕ್ಕೆ ಪರವಾಗಿಲ್ಲ ಅಂದ್ರೆ ಓಕೆ ನೋ ಪ್ರಾಬ್ಲಮ್ ಆ ಒಳ್ಳೆ ಹೆಸರು ಆ ಗುರುವಿನ ದೃಷ್ಟಿ ಇದೆ ನಿಮ್ಮ ಹೆಸರನ್ನ ಅಕ್ಷರ ಅದರ ಮೇಲೆ ಅದು ಪ್ರಾಸ್ಪರ್ ಅಂತೂ ಕೊಟ್ಟೇ ಕೊಡೋದು ಈಗ ಸಣ್ಣ ಪರಿಹಾರ ಎಲ್ಲಿ ಅದನ್ನು ಅದರ ಮಾಡ್ಕೊಳ್ಳಿ ನೀವೇನು ಮಾಡಿ ರಾಹುನ್ನ ಕಂಟ್ರೋಲ್ ಮಾಡ್ಬೇಕು ಈಗ ರಾಹುವನ್ನು ಕಂಟ್ರೋಲ್ ಮಾಡಿದ್ದೇನೆ ನೀವು ಇದರಿಂದ ಹೊರ ಬರಲಿಕ್ಕೆ ಸಾಧ್ಯ ಮಾಡಬೇಕು ಸಾಧಾರಣ ಸ್ನಾನ ಮಾಡುವಾಗ ಸ್ವಲ್ಪ ಹಾಲನ್ನು ನೀರಿಗೆ ಹಾಕಿ ಸ್ನಾನ ಮಾಡಿ ಸರ್ ರೈಟಾ ಓಕೆನಾ ಪ್ರತಿದಿನ ಓಕೆನಾ ಇದನ್ನ ಮಾಡ್ಕೊಳ್ಳಿ ಆ ನಂತರ ಎರಡು ಮಂತ್ರಗಳು ಒಂದು ಮಂತ್ರ ಬಂದು ಓಂ ಸೌಮ್ ಸೋಮಾಯ ನಮಃ ಈ ಮಂತ್ರದ ಚಾಂಟ್ ಮಾಡ್ಬೇಕು ಈ ಮಂತ್ರ ಚಾಂಟ್ ಮಾಡ್ಬೇಕು ಓಂ ಸೌಮ್ ಸೋಮಾಯ ನಮಃ ಇದು ಚಂದ್ರನ ಮಂತ್ರ ಇದನ್ನ ಪ್ರತಿದಿನ ಬೆಳಿಗ್ಗೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಮತ್ತೆ ಸಂಜೆ ನೂರ ಎಂಟು ಬಾರಿ ನೂರ ಎಂಟು ಬಾರಿ ಇದನ್ನ ಚಾಂಟ್ ಮಾಡ್ತಾ ಹೋಗ್ಬೇಕು ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಆ ನಂತರ ಸೂರ್ಯನ ಮಂತ್ರ ಜಪ ಮಾಡಬೇಕು ಸೂರ್ಯನ ಮಂತ್ರ ಬಂದು ಆ ಜಪಾ ಕುಸುಮ ಸಂಕಾಶಂ ಈ ಮಂತ್ರ ಇದೆ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಮ್ ಅಂತ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಬಾರಿ ಸಂಜೆ ಸರ್ ಆಗ್ತಾ ಇಲ್ಲ ಸರ್ ದೊಡ್ಡ ಮಂತ್ರ ಇಪ್ಪತ್ತೊಂದು ಬಾರಿ ಬೆಳಿಗ್ಗೆ ಇಪ್ಪತ್ತೊಂದು ಬಾರಿ ಸಂಜೆ ಈ ಎರಡು ಮಂತ್ರಗಳನ್ನು ಚಾಂಟ್ ಮಾಡುದು ಆನಂತರ ಸೋಮವಾರ ದಿವಸ ಸಾಧ್ಯ ಆದ್ರೆ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ರುದ್ರಾಭಿಷೇಕವನ್ನು ಕೊಡ್ತಾ ಬರುವುದು ಆನಂತರ ನೀರಿಗೆ ಹಾಲನ್ನು ಹಾಕಿ ಸ್ನಾನ ಮಾಡುದು ಅರ್ಧ ಲೋಟ ಅಥವಾ ಅದಕ್ಕಿಂತ ಕಡಿಮೆ ನೀರಿಗೆ ಹಾಲನ್ನು ಹಾಕಿ ಸ್ನಾನ ಮಾಡುದು ಓಕೆನಾ ಮಾಡಿದಾಗ ಏನಾಗುತ್ತೆ ರಾಹು ಕಂಟ್ರೋಲ್ಗೆ ಬರ್ತಾನೆ ರಾಹು ಕಂಟ್ರೋಲ್ಗೆ ಬಂದಾಗ ನಿಮ್ಗೆ ಯಾವ ರೀತಿಯ ಸಮಸ್ಯೆ ಅದು ಕೂಡ ಅನಾರೋಗ್ಯಕ್ಕೆ ಆರೋಗ್ಯ ಸಮಸ್ಯೆ ಕ್ರಿಯೇಟ್ ಆಗುವ ನೋಡಿ ಸರ್ ಒಂದು ಮಾತ್ರ ಏನ್ಪಿಟ್ಕೊಳ್ಳಿ ಮದುವೆ ಆಗಿದೆ ನಿಮಗೆ ಇಲ್ಲ ಸರ್ ಇಲ್ಲ ಅಥವಾ ಮದುವೆಗೆ ಸಮೇತ ಅಥವಾ ತೊಂದರೆ ಅಂತ ಉಂಟು ಮದುವೆಗೆ ಸಮೇತ ಮದುವೆ ಆಗ್ಲಿಕ್ಕೂ ಬಿಡುವುದಿಲ್ಲ ಅಥವಾ ಮದುವೆ ಆದರೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇಂಡಿಕೇಶನ್ ಇದೆ ರಾಹು ಕಂಟ್ರೋಲ್ ಆದಾಗ ಮೇ ಬಿ ಇದೆಲ್ಲ ಸಮಸ್ಯೆ ನಿವಾರಣೆ ಆಗುವಂತ ಎಲ್ಲ ಸಾಧ್ಯತೆ ನಿಮ್ಮನ್ನ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ದೊಡ್ಡ ಮಟ್ಟಿಗೆ ನಾಗದೋಷ ಕಾಡ್ತಾ ಉಂಟು ಅದು ಕುಟುಂಬದಲ್ಲಿನೇ ನಾಗದೋಷ ಇದೆ ಪ್ರಾಸ್ಪರ್ ಆಗ್ಲಿಕ್ಕೆ ಬಿಡಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಹೆಲ್ತ್ ರಿಲೇಟೆಡ್ ವಿಶೇಷ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ನಾನು ಹೇಳಿದ ಇಷ್ಟು ರೆಮಿಡಿಸ ಮಾಡಿದಾಗ ಮೆಲೆ ಮೆಲ್ಲ 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 ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಭಿಷೇಕ್ ಅವರೇ ಒಳ್ಳೆ ಜೀವನವನ್ನು ಅನುಭವಿಸ್ತೀರಾ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಸರ್ ಓಕೆ ಅದು ಅಲ್ವಾ ಅದು ಇದನ್ನು ನೋಡ್ಕೊಳ್ಳಿ ವಾಸ್ತುವಿನ ವಾಸ್ತುವಿನ ವಿಚಾರದಲ್ಲಿ ಪ್ರಾ ಹೇಗೆ ನೀವು ಪ್ರಾಸ್ಪರ್ ಆಗ್ತೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾವ ರೀತಿ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿದೆ ಎಲ್ಲಿ ನೀವು ಮನೆ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ ಸುಮ್ಮನೆ ನೋಡಿ ಕೆಲವರಲ್ಲಿ ಏನು ಮಾಡ್ತಾರೆ ಗೊತ್ತಾ ಈ ಒಂದು ಕಾಡಿರ್ತದೆ ಕಾಡು ಓಕೆನಾ ಕಾಡು ಆ ಕಾಡಿಗೆ ಯಾರಾದರೂ ಒಬ್ಬ ಯಜಮಾನ ಇದ್ದೇ ಇರ್ತಾನೆ ರೈಟ್ ತಾನೆ ಅವನೇನು ಮಾಡ್ತಾನೆ ಅವನಿಗೆ ಸ್ವಲ್ಪ ದುಡ್ಡು ಈಗ ಅಲ್ವಾ ಅವನೇನು ಮಾಡ್ತಾನೆ ಆ ಕಾಡನ್ನು ನಾಶಪಡಿಸ್ತಾನೆ ಕಾಡನ್ನೆಲ್ಲ ಕೊಡ್ದುಕೊಂಡು ಅದನ್ನು ಒಂಥರ ಪ್ಲಾಟ್ ಮಾಡಿ ಏನು ಮಾಡ್ತಾನೆ ಮಾರಲಿಕ್ಕೆ ಶುರು ಮಾಡ್ತಾನೆ ಓಕೆನಾ ಪರವಾಗಿಲ್ಲ ಅದು ಅವನಿಗೆ ಬಿಟ್ಟದ್ದು ಅಲ್ವಾ ಅವನ ಜಾಗ ಅವನೇನು ಬೇಕಾದರೂ ಮಾಡಬಲ್ಲ ಪ್ಲಾಟ್ ಮಾಡಿ ಮಾರ್ತಾನೆ ಎಲ್ರಿಗೂ ಕೂಡ ಯಾರಿಗೆ ಅವರಿಗೆ ಓಕೆ ನೋ ಪ್ರಾಬ್ಲಮ್ ಈಗ ಪರ್ಚೇಸ್ ಮಾಡಲಿಕ್ಕೆ ನೀವು ಹೋಗ್ತೀರ ಏನು ನಿಮಗೆ ಪ್ರಾಸ್ಪರ್ ಆಗುತ್ತಾ ಇದು ವಿಚಾರ ಅಲ್ವಾ ಒಂದು ಕಾಡಿನ ಮಧ್ಯೆ ಅಲ್ವಾ ಮರಗಿಡಗಳು ತುಂಬ ಅಕ್ಕಪಕ್ಕದಲ್ಲಿ ದೂರ ದೂರದವರೆಗೆ ಕೂಡ ಮನೆಯೇ ಇಲ್ಲ ಆ ಬಟಲ್ಲಿ ರೋಡ್ ಹೋಗ್ತಾ ಉಂಟು ಬಸ್ ಸಂಚಾರ ಇದೆ ಅದೆಲ್ಲ ಇದೆ ಓಕೆನಾ ಬಟ್ ನಿಮಗೆ ಆ ಕಾಡಿನ ಒಳಗಡೆ ಜಾಗವನ್ನು ಕೊಟ್ಟಿರ್ತಾನೆ ಈಗ ಈ ಪ್ಲಾಟನ್ನು ಒಂದು ಐದು ಸೆನ್ಸು ಹತ್ತು ಸೆನ್ಸು ಮಾಡಿ ಕಟ್ ಮಾಡಿ ಎಲ್ರಿಗೂ ಕೂಡ ಅದನ್ನು ಹಂಚ್ತಾ ಇರ್ತಾನೆ ಓಕೆನಾ ತೊಂದರೆ ಅಂತೂ ತಪ್ಪಂತೂ ಅಲ್ಲ ಅವನಿಗೆ ಬೇಕಾದ್ರೆ ಮಾಡ್ತಾನೆ ಏನು ನೀವು ಅಲ್ಲಿ ಮನೆ ಕಟ್ಟಿಕೊಂಡಾಗ ಪ್ರಾಸ್ಪರ್ ಆಗ್ತೀರಾ ನೀವು ಅಲ್ವಾ ಇದು ವಿಚಾರ ಇದನ್ನು ಅರ್ಥ ಮಾಡ್ಕೊಂಡು ಮನೆ ಮಾಡೋ ಪ್ರಾಸ್ಪರ್ ಆಗ್ತೀನಿ ನಾನು ಹೇಳ್ತೀನಿ ಕಾಡಿನಲ್ಲಿ ಇರುವುದು ಯಾವುದು ಕಾಡಿನಲ್ಲಿರುವುದು ಪ್ರಾಣಿಗಳು ಅರ್ಥ ಆಗುತ್ತೆ ಕಾಡಿನಲ್ಲಿ ಪ್ರಾಣಿಗಳಿರು ಪ್ರಾಣಿಗಳಿಗೆ ಏನು ಸಿಗುತ್ತೆ ಅವಳಿಗೆ ಅವುಗಳಿಗೆ ಇವತ್ತಿನ ಮಟ್ಟಿಗೆ ಏನು ಬೇಕು ಅಷ್ಟನ್ನು ಮಾತ್ರ ಹುಡುಕೊಳ್ತವೆ ಅದಕ್ಕಿಂತ ಹೆಚ್ಚು ಹುಡುಕ್ಲಿಕ್ಕೆ ಅದು ಹೋಗುವುದಿಲ್ಲ ನಾನು ನಾಳೆ ಅದು ನಾಳೆ ಅದಕ್ಕೆ ಬೇಕಾಗಿಲ್ಲ ಓಕೆನಾ ಇವತ್ತು ಹೊಟ್ಟೆ ತುಂಬಿತು ಮುಗಿತಲಿಗೆ ಆರಾಮಾಗಿ ಮಲಗಿಬಿಡ್ತಾ ಪ್ರಾಣಿ ಆನಂದ್ರೆ ನಾಳೆ ವಿಚಾರ ನಾಳೆ ಪ್ರಕೃತಿ ಕೊಡುತ್ತೆ ಅದಕ್ಕೆ ಗೊತ್ತಿದೆ ಪ್ರಕೃತಿಯಿಂದ ಬರುತ್ತೆ ಅಂತ ತೋ ಬರುತ್ತೆ ಅದೇ ರೀತಿ ಕಾಡಿನ ಒಳಗಡೆ ನೀವೇನಾದ್ರೂ ಮನೆ ಕಟ್ಟಿಕೊಂಡ್ರಿ ಅಕ್ಕಪಕ್ಕ ಎಲ್ಲ ರೀತಿಯಲ್ಲಿ ಕೂಡ ಕಾಡೇ ಇದೆ ನಿಮಗೆ ಬಟ್ ನಿಮಗೆ ಉಪಾಯದಲ್ಲಿ ಈಗ ಈಗೇನಾಗುತ್ತೆ ನಿಮಗೆ ಲೈಫ್ ಹೇಗಿರ್ತದೆ ಅಂದರೆ ದಿನನಿತ್ಯಕ್ಕೆ ಎಷ್ಟು ಬೇಕು ಅಷ್ಟೇನೇ ಬರುತ್ತೆ ಅದಕ್ಕಿಂತ ಹೆಚ್ಚು ಬರುವುದಿಲ್ಲ ಯಾವುದೇ ಕಾರಣ ಕೂಡ ಒಂದು ಸರ್ವೈವ್ ಮಾಡಲಿಕ್ಕೆ ಏನೆಲ್ಲ ಬೇಕು ನಿಮಗೆ ಊಟ ತಿಂಡಿ ಸರ್ವೈವ್ ಮಾಡಿ ಏನು ಅಷ್ಟೇ ಬರುತ್ತೆ ಹೊರತು ಅದಕ್ಕಿಂತ ಒಂದು ಪೈಸೇನೂ ಹೆಚ್ಚಿಗೆ ಬರುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಅದಕ್ಕೆ ಏನು ನೀವೊಂದು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ಜಾಗವನ್ನು ಸರಿಯಾದ ವೇಲಿ ನೋಡ್ಕೊಳ್ಳಿ ಈಗ ಎಣಿಸ್ಕೊಳ್ಳಿ ಈಗ ಅದೇ ಕಾಡು ಅಲ್ವಾ ಈಗೆಲ್ಲ ಕಾಡನ್ನು ಕಡ್ದೆಲ್ಲ ನಾಡು ಮಾಡಿಬಿಟ್ಟಿದ್ದಾರೆ ಅಂದಾಗ ಅದು ಓಕೆ ಪರವಾಗಿಲ್ಲ ಅದು ವಿಷಯವೇ ಬೇರೆ ರೈಟ್ ಆವಾಗ ಏನಾಗುತ್ತೆ ಎಲ್ಲ ಮನೆಗಳು ಬಂದ್ಬಿಡ್ತೀಗ ಆ ಮನೆ ಹೋಗಿ ಅಲ್ವಾ ಒಠಾರ ಆಯ್ತೀಗ ಕಂಪ್ಲೀಟ್ಲಿ ಮನೆ ಇದೆ ಆವಾಗ ಅದರ ವಿಷಯ ಬೇರೆ ಆಗುತ್ತೆ ಆವಾಗ ಅದರ ವಿಷಯ ಏನು ಎನ್ವೈರ್ಮೆಂಟ್ ಏನು ಚೇಂಜ್ ಆಯ್ತು ಈಗ ಯಾಕಂದರೆ ಮರಗಿಡಗಳೇ ಇಲ್ಲ ಪ್ರಾಣಿ ಪಕ್ಷಿಗಳ ವಿಷಯವೇ ಇಲ್ಲ ಅಲ್ಲಿ ಅದರಿಂದಾಗಿ ನಿಮ್ಗೆ ಯಾವುದೇ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯ ತೀರಾ ಕಡಿಮೆ ಬಟ್ ನಾನು ಹೇಳ್ತೀನಿ ಹೊಸದಾಗಿ ನೀವೇನಾದರೂ ಹೋಗಿ ಅಲ್ಲಿ ಮನೆ ಮಾಡ್ತೀರ ಅಂದಾಗ ಮೇ ಬಿ ಇಂಥ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಖಂಡಿತ ಬಂದೇ ಬರ್ತವೆ ರೈಟ್ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾಕೆ ನಮಗೆ ಹಾಗೆ ಪ್ರಾಸ್ಪರ್ ಆಗೋದಿಲ್ಲ ಯಾಕೆ ತೊಂದರೆ ಆಗ್ತಾ ಉಂಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ವಾ ನೋಡಿದಾಗ ಏನಾಗುತ್ತೆ ಒಂದು ಜಾತಕ ದೋರಿಸಿ ಸುಮ್ಮನೆ ನಿಮಗೆ ಎಲ್ಲೋ ಪಿತೃದೋಷ ನಿಮಗೆ ನಾಗ ದೋಷ ಅದು ದೋಷ ಇದೆ ನೋ ಬರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಈಗ ಅದಕ್ಕೆ ನೀವು ಪರಿಹಾರ ಮಾಡಿದರೂ ಕೂಡ ಈಗ ಅದಕ್ಕೆಲ್ಲ ಪರಿಹಾರ ಮಾಡ್ತೀರಿ ಈಗ ಕೆಲವರೆಲ್ಲ ಹೋಮ ಮಾಡ್ತಾರೆ ಹವನ ಮಾಡ್ತಾರೆ ಪರಿಹಾರ ಮಾಡ್ತಾರೆ ಓಕೆ ನೋ ಪ್ರಾಬ್ಲಮ್ ಮಾಡ್ಕೊಳ್ಳಿ ಈಗ ಅದರಲ್ಲಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅದು ಅರ್ಥ ಅದು ವೇಸ್ಟ್ ಅಂತಲ್ಲ ದೇವರಿಗೆ ಸಂಬಂಧಪಟ್ಟಂತೆ ಹೋಮ ಹವನಗಳನ್ನು ಮಾಡ್ಕೊಂಡಿದ್ರೆ ಇವತ್ತೆಲ್ಲ ನಾಳೆ ರಿಸಲ್ಟ್ ಬರುತ್ತೆ ನೋ ಡೌಟ್ ಅಂತ ಹೇಳ್ತೇನೆ ಈ ಈ ವಾತಾವರಣ ಬಿಡಬೇಕು ತಾನೇ ಏನು ವಾಸ್ತುವಿನಲ್ಲಿ ಮಾಡ್ಕೊಂಡಿದ್ದೀರಾ ಏನು ಮನೆಯನ್ನು ಅದರ ಅದಕ್ಕೆ ಸಂಬಂಧಪಟ್ಟ ಏನಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತಾ ಅದು ಬಿಡಬೇಕು ತಾನೆ ಅದು ಬಿಟ್ಟ ನಂತರ ನೀವೇನು ಹೋಮ ಮಾಡಿದೀರಾ ಏನು ಹವನ ಮಾಡಿದೀರಾ ಏನು ಜಪ ಮಾಡಿದೀರಾ ಏನ್ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಥವಾ ಏನಲ್ಲಿ ಹೋಗಿ ನೀವು ಪೂಜೆ ಸೇವೆಗಳನ್ನು ಕೊಟ್ಟು ಬಂದಿದ್ದೀರಾ ಅದರೆಲ್ಲ ರಿಸಲ್ಟ್ ಬರಬೇಕಾದ್ರೆ ಇಲ್ಲಿ ಎನ್ವೈರ್ಮೆಂಟ್ ಅಥವಾ ಇಲ್ಲಿಯ ಒಂದು ನೆಗೆಟಿವಿಟಿ ಏನು ಹೇಳೋದು ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಅದು ನೆಗೆಟಿವಿಟಿ ಹೋಗಿ ಪಾಸಿಟಿವ್ಗೆ ಟರ್ನ್ ಔಟ್ ಆದಾಗ ನೀವು ಇಷ್ಟೋರಿಗೆ ಏನೆಲ್ಲ ಒಳ್ಳೆ ಕೆಲಸ ಮಾಡಿದೆ ಅದೆಲ್ಲದ ಫಲ ಕೂಡ ಒಮ್ಮೆಲೇ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಕರೆ ಹೇಳಿದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಗುರುಗಳೇ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ನಾವು ನಿಮ್ಮ ಅಭಿಮಾನಿ ಬೆಂಗಳೂರಿಂದ ಮುರುಗೇಶನ್ ಅಂತ ಓಕೆ ಹೆಸರು ಹೆಸರು ಮುರುಗೇಶನ್ ಮುರುಗೇಶನ್ ಹಾ ಮುರುಗೇಶ್ ಅವರೇ ಯಾರ ಬಗ್ಗೆ ತಿಳ್ಕೊಬೇಕು ಹಾ ಐದು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡೇಟ್ ಆಫ್ ಓಕೆ ಸಮಯ 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 ಗೊತ್ತಿಲ್ಲ ಸರ್ ಮೈಸೂರು ಡಿಸ್ಟ್ರಿಕ್ ಮಾದಾಪುರ ಸಮಯ ಇಲ್ಲವಾ ಇಲ್ಲ ಸರ್ ಇದರಲ್ಲಿ ಬರ್ದಿಲ್ಲ ನಕ್ಷತ್ರ ಯಾವ್ದಾದ್ರು ಗೊತ್ತಿದ್ಯಾ ಇಲ್ಲ ಸರ್ ಮಕ್ಕ ನಕ್ಷತ್ರ ಅಂತ ನೋ ನಿಮ್ಮ ಡೇಟ್ ಆಫ್ ರಾಂಗ್ ಇದೆ ಅದು ಇಲ್ಲ ಸರ್ ಇಲ್ಲ ಓಕೆ ಏನ್ ಪ್ರಶ್ನೆ ಮಾಡಬೇಕು ಇವರು ಹೇಳಿಬಿಡಿ ಮುರುಗೇಶ್ ಅವರೇ ಸರ್ ನಮ್ದು ನಾವು ಒಂದು ಡ್ರೈವಿಂಗ್ ಕೆಲಸ ಮಾಡ್ಕೋತೀವಿ ಎಲ್ಲೋದು ಕರೆಕ್ಟ್ ಆಗಿ ಕೆಲಸಗಳಾಯ್ತಲ್ಲ ಮತ್ತೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಓಕೆ ಸರ್ ಅಥವಾ ಏನಾಗುತ್ತೆ ಅಂದ್ರೆ ಮುರುಗೇಶ್ ಅಂತ ಹೆಸರು ಇಟ್ಕೊಂಡಿದ್ರೆ ಆ ಹೆಸರು ಬಂದು ನಿಮಗೆ ಬಹಳ ವಿಶೇಷವಾಗಿ ಶನಿಯ ಮೇಲಿಂದ ಇದೆ ಓಕೆನಾ ಅದು ಶನಿಗೆ ಸಂಬಂಧಪಟ್ಟಂತ ಹೆಸರು ಅದಕ್ಕೆ ಆಗ ಏನಾಗುತ್ತೆ ನಿಮಗೆ ಆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ ಪ್ರಾಬ್ಲಮ್ ನಿಮ್ಮನ್ನು ಲೈಫ್ ಲಾಂಗ್ ಕಾಡುತ್ತೆ ಅಂತ ಇಂಡಿಕೇಶನ್ ಇದೆ ಅದು ಈಗಂತಲ್ಲ ಅದು ಯಾವಾಗಲೂ ಕಾಡ್ತಾನೆ ಇರ್ತದೆ ಎಲ್ಲಿ ಕೂಡ ಸ್ಟೇಬಲ್ ಆಗೋದಂತ ಕಂಡು ಬರೋದಿಲ್ಲ ಸ್ಟೇಬಲ್ ಆಗಲಿಕ್ಕೆ ಅದು ಅಷ್ಟು ಸುಲಭ ಬಿಡುವುದಿಲ್ಲ ಅಷ್ಟು ಅಷ್ಟು ನೀವು ಅದಕ್ಕೆ ಸ್ಟ್ರಗಲ್ ಮಾಡಬೇಕಾಗುತ್ತೆ ಸ್ಟೇಬಲ್ ಆಗಲಿಕ್ಕೆ ಅಷ್ಟು ಸುಲಭ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ಒಂದು ಒಂದೇ ಒಂದು ಏನಂದರೆ ಶನಿಯ ಮಂತ್ರವನ್ನು ಜಪ ಮಾಡೋದು ಪ್ರತಿದಿನ ಬೆಳಿಗ್ಗೆ ಎದ್ದು ಶನಿಯ ಮಂತ್ರವನ್ನು ಜಪ ಮಾಡಿ ಬೆಳಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಶನಿಯ ಮಂತ್ರ ಜಪ ಮಾಡಬೇಕು ಒಂದಷ್ಟು ಯಾರಿಗಾದರೂ ಕೂಡ ಯಾರಿಗೂ ನಿರ್ಗತಿಗರು ಇರ್ತಾರೆ ಅನಾಥಾಶ್ರಮದ ಅವರಿಗೆ ನೀವು ಸೇವೆ ಮಾಡಬೇಕಾಗುತ್ತೆ ಅಥವಾ ಅವರಿಗೆ ಫುಡ್ಡನ್ನು ಡೊನೇಟ್ ಮಾಡಬೇಕಾಗುತ್ತೆ ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ನಿಮಗೆ ಆ ಒಂದು ನಿಮ್ಮ ಅಕ್ಷರಕ್ಕೆ ಸಂಬಂಧಪಟ್ಟಂತ ಯಾವ ಪ್ಲಾನೆಟ್ಸ್ ಕೆಲಸ ಅದು ಚೆನ್ನಾಗಿ ಕೆಲಸ ಮಾಡಿದೆ ಒಳ್ಳೆ ಪ್ರಾಸ್ಪರ್ ಆಗುವಂಥ ಎಲ್ಲ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಈಗ ನೀವೇನು ಪ್ರಶ್ನೆ ಮಾಡಿದ್ರೆ ಅದರ ಮುಖಾಂತರ ಕಂಡು ಬರುತ್ತೆ ಸೊ ಏನು ಯಾವ ಮಂತ್ರವನ್ನು ಜಪ ಮಾಡಬೇಕು ಶನಿಗೆ ಬಹಳ ಪ್ರಿಯವಾದ ಮಂತ್ರ ಬಂದು ನೀಲಾಂಜನ ಸಮಾಭಾಸಂ ನೀಲಾಂಜನ ಸಮಾಭಾಸಂ ಈ ಮಂತ್ರವನ್ನ ನೂರ ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮುರುಗೇಶ್ ಅವರೇ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇಷ್ಟು ಮಾಡ್ಕೊಳ್ಳಿ ಸರ್ ಒಳ್ಳೆದಾಗಲಿ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಸೊ ಗೊತ್ತಾಯ್ತು ಈಗ ಓಕೆ ಸೊ ಸೊ ಅದಕ್ಕೋಸ್ಕರ ಈ ವಾಸ್ತು ಒಂದು ಎಲ್ಲಾದ್ರೂ ಎಲ್ಲಾದ್ರೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಂದಾಗ ಒಳ್ಳೆ ವಾಸ್ತು ಜನ ಕರ್ಕೊಂಡೋಗಿ ಅವ್ರನ್ನ ಏನು ಏನುಂಟಂತ ಇನ್ನೊಂದು ನಿಮಗೊಂದು ಭಾಳ ರಹಸ್ಯಮಯದ ವಿಷಯ ಹೇಳ್ತೇನೆ ಕೇಳಿಸ್ಕೊಳ್ಳಿ ಆಯಿತಾ ಏನು ಗೊತ್ತಾ ಈಗ ಕೆಲವರಿಗೆ ವಾಸ್ತು ಪ್ರಿಪೇರ್ ಮಾಡಿರ್ತಾರೆ ಓಕೆನಾ ಮನೆಯಲ್ಲಿ ವಾಸ್ತು ಪ್ರಕಾರನೇ ಎಲ್ಲ ಮಾಡಿರ್ತಾರೆ ಅಲ್ವಾ ಆ ಈಶಾನ್ಯದಲ್ಲಿ ದೇವರ ಕೋಣೆ ನಿಮ್ಮ ಆಗ್ನೇಯದಲ್ಲಿ ಅಡುಗೆ ಕೋಣೆ ಅಲ್ವಾ ನಿಮ್ಮ ಸೌತ್ ಸೌತ್ ವೆಸ್ಟಲ್ಲಿ ಏನು ಬೆಡ್ರೂಮ್ ಬರೋ ಅದೆಲ್ಲ ಮಾಡಿದ್ದೀರಾ ಅಂತ ಹೇಳ್ಕೊಣ ಆದರೂ ಕೂಡ ಸರ್ ಯಾಕೋ ಗೊತ್ತಿಲ್ಲ ಸರ್ ಪ್ರಾಸ್ಪರೇ ಇಲ್ಲ ನಮಗೆ ಏನಂತ ಗೊತ್ತಿಲ್ಲ ಸರ್ ಎಲ್ಲ ನಿಂತು ಹೋಗಿಬಿಟ್ಟಿದೆ ನಮ್ಮ ಪ್ರಾಸ್ಪರಿಟಿನೇ ಇಲ್ಲ ಕೆಲಸ ನಡೀತಾ ಇಲ್ಲ ಬಿಸ್ನೆಸ್ ನಡೀತಾ ಇಲ್ಲ ತೋ ಆವಾಗ ಎಣ್ಸ್ಕೊಳ್ಳಿ ಅದು ಜಾಗ ಖರೀದಿ ಮಾಡಿ ಇಟ್ಟಿದ್ದೀರಾ ರೈಟಾ ಓಕೆನಾ ಒಂದು ಐದು ಸೆನ್ಸ್ ಹತ್ತು ಸೆನ್ಸು ಏನಾದರೂ ಕೂಡ ಕೆಲವರೆಲ್ಲ ಗಟ್ಟಲೆ ಕೂಡ ಖರೀದಿ ಮಾಡಿ ಇಟ್ಟಿರ್ತಾರೆ ವಿಷಯ ಬೇರೆ ಏನಾದರೂ ಜಾಗ ಖರೀದಿ ಮಾಡಿ ಇಟ್ಟಿದ್ದೀರಾ ಹಾಗಾದರೆ ಆ ಜಾಗದಲ್ಲಿ ಪ್ರಾಬ್ಲಮ್ ಉಂಟು ಅಂತ ಇದ್ದರು ಹೇಳ್ತಾನೆ ಆ ಜಾಗ ನಿಮಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಉಂಟು ಅದಕ್ಕೆ ಖರೀದಿ ಮಾಡಿ ಅಂತೂ ಇಟ್ಟಿದ್ದೀರಾ ಓಕೆನಾ ಪರವಾಗಿಲ್ಲ ಬಟ್ ಆ ಜಾಗಕ್ಕೆ ಯಾವಾಗ ಹೋಗಿದ್ದೀರಿ ನೀವು ಆ ಜಾಗವನ್ನು ಏನು ಮಾಡಿದ್ದೀರಿ ನೀವು ಇಷ್ಟುವರೆಗೆ ಹೋಗಿ ನಲ್ಲಕ್ಕಂದ್ರೆ ಏನು ಮಾಡಿರೋದಿಲ್ಲ ಹಾಗೇನೆ ಖರೀದಿ ಮಾಡಿರ್ತೀರಿ ನಿಮ್ಮ ಹೆಸರಿಗೆ ಬಂದಿರುತ್ತೆ ಅದನ್ನು ಬಿಟ್ಟಿರ್ತೀರಿ ಅಲ್ಲಿಗೆ ವಿಸಿಟೇ ಮಾಡಿರಲ್ಲ ಏನು ಮಾಡಿರಲ್ಲ ಈಗೇನಾಯ್ತು ತಮೋ ಗುಣ ಸೃಷ್ಟಿಯಾಯಿತು ಅಲ್ವಾ ತಮೋ ಅಲ್ವಾ ತಮೋ ತಮೋದಿಂದ ರಜಸ್ಗೆ ಕನ್ವರ್ಟ್ ಆಗಬೇಕದು ತಮೋದಲ್ಲೇ ಉಂಟಿಗ ತಮೋದಲ್ಲಿ ಇರೋದರಿಂದ ಏನು ಅದು ವಿಶೇಷ ರೀತಿಯಲ್ಲಿ ನಿಮಗೆ ಬಹಳ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೇನೆ ಯಾರೆಲ್ಲ ಜಾಗ ಖರೀದಿ ಮಾಡ್ತೀರಾ ನಿಮ್ಗೆ ಜಾಗ ಮಾರ್ಲಿಕ್ಕಿದೆ ಅಥವಾ ಅಲ್ಲಿ ಮನೆ ಕಟ್ಲಿಕ್ಕಿದೆ ಸರ್ ಮನೆ ಕಟ್ಟಲಿಕ್ಕೂ ಆಗ್ತಾ ಇಲ್ಲ ಸರ್ ಜಾಗ ಖರೀದಿ ಮಾಡಿದೇನೆ ಮಾರ್ಲಿಕ್ಕೂ ಆಗ್ತಾಯಿಲ್ಲ ಸರ್ ಜಾಗ ಖರೀದಿ ಮಾಡಿ ಇಟ್ಟಿದ್ದೇನೆ ಬಟ್ ನಮಗೆ ಪ್ರಾಸ್ಪರ್ ಕೂಡ ಇಲ್ಲ ಸರ್ ಅಲ್ವಾ ಅಥವಾ ಈ ಪರಿಸ್ಥಿತಿ ಇದ್ದಾಗ ನಾನು ಇಷ್ಟೇ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿ ಟೆಕ್ನಿಕ್ ಏನು ಮಾಡಬೇಕು ನೀವು ಎಲ್ಲಿ ಜಾಗ ಖರೀದಿ ಮಾಡ್ತೀರಾ ಅಲ್ಲಿಗೆ ವಾರಕ್ಕೊಮ್ಮೆ ಹೋಗಿ ಅಂತ ಹೇಳ್ತೇನೆ ಆ ಜಾಗಕ್ಕೆ ಹೋಗಿ ಆ ಜಾಗದ ಸುತ್ತ ಸುತ್ತಾಡಿ ನೀವು ರೈಟ್ ಈಗ ಎಲ್ಲ ಹಾಕಿದರೆ ಸುತ್ತ ಸುತ್ತಾಡಿ ಬನ್ನಿ ಅಲ್ವಾ ಅಲ್ಲಿ ನಲಿರಿ ಹೋಗಿ ಸಲ್ವಾ ಚೆನ್ನಾಗಿ ನಲಿರಿ ಸುತ್ತಾಡಿ ಏನಾದರೂ ಮಾಡಿ ಅಲ್ಲಿ ಮಾಡಿ ಅದು ಮಾಡಿದಾಗ ಏನಾಯಿತು ಅಂತ ಏನಿದೆ ಅದು ಇಷ್ಟವರೆಗೆ ಏನು ಮಲಗಿಕೊಂಡಿದೆ ತಮಸ್ಸಲ್ಲಿದೆ ಅದು ಮಲಗಿದೆ ಅದಕ್ಕೆ ನಿದ್ರೆ ಇದೆ ನೀವು ಹೋಗಿ ಅದಕ್ಕೆ ಅಲ್ಲಿ ಅಲ್ಲಿ ಮೂಮೆಂಟ್ ಮಾಡಿದಾಗ ಏನೋ ಮೂಮೆಂಟ್ ಆಗುತ್ತೆ ರಜಸ್ಗೆ ಕನ್ವರ್ಟ್ ಆಗುತ್ತೆ ಈಗ ಏನಾಗುತ್ತೆ ಗೊತ್ತಾ ನಿಮಗೆ ಜಾಗ ಮಾರ್ಬೇಕಾ ನಿಮ್ಗೆ ಜಾಗ ಮಾರಬೇಕು ನಿಮಗೆ ಪ್ರಾಸ್ಪರ್ ಆಗಬೇಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗದೆ ಬೇಕು ಒಮ್ಮೆ ಟ್ರೈ ಮಾಡಿ ನೋಡಿ ಅಲ್ವಾ ನೋಡೋಣ ಫೇಲ್ ಆಗುತ್ತಾ ನೋ ಚಾನ್ಸ್ ಆಗುದೇ ಇಲ್ಲ ಯಾಕಂದ್ರೆ ಮೂವ್ಮೆಂಟೇ ಕೊಟ್ಟಿಲ್ಲ ನೀವು ಅಲ್ಲಿ ಮೂವ್ಮೆಂಟೇ ಇಲ್ಲ ರೈಟ್ ಸ್ವಲ್ಪ ಮರ ಗಿಡಗಳನ್ನು ಬೆಳೆಸಿ ಅಲ್ಲಿ ಹೂವಿನ ಗಿಡಗಳನ್ನು ಪೂರ್ವದ ಭಾಗದಲ್ಲಿ ಹೂವಿನ ಗಿಡಗಳನ್ನು ಬೆಳೆಸಿ ಅದಕ್ಕೆ ಹೋಗಿ ನೀರು ಹಾಕ್ತಾ ಬನ್ನಿ ಅಲ್ಲಿ ವಾರಕ್ಕೊಮ್ಮೆ ವಾರಕ್ಕೆ ಎರಡು ದಿನ ಹೋಗಿ ಅಲ್ಲಿ ಕುಣಿದಾಡ್ಕೊಂಡು ಬನ್ನಿ ಓಕೆನಾ ಈಗ ಏನಾಯಿತು ತಮೋದಿಂದ ರಜಸ್ಗೆ ಕನ್ವರ್ಟ್ ಆಯಿತು ಓಕೆನಾ ತಮೋದಿಂದ ರಜಸ್ಗೆ ಕನ್ವರ್ಟ್ ಆದಾಗ ಏನಾಯ್ತು ಅಲ್ಲಿ ಮೂಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ಏನು ಬಿಸ್ನೆಸ್ ನಿಮಗೆ ಇಲ್ಲಿ ತೊಂದರೆ ಕೊಡ್ತಾ ಅದು ನಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಕೆಲಸ ಸಿಗಬೇಕು ಅದು ಪ್ರಾಸ್ಪರ್ ಆಗುತ್ತೆ ಮನೆ ಅಥವಾ ನಿಮಗೆ ಜಾಗ ಮಾರಬೇಕು ಅದು ಪ್ರಾಸ್ಪರ್ ಆಗುತ್ತೆ ಅಥವಾ ಎಲ್ಲೋ ಒಂದು ಕಡೆ ಮನೆ ಕಟ್ಟಬೇಕು ಆ ಜಾಗ ಅದು ಪ್ರಾಸ್ಪರ್ ಆಗುತ್ತೆ ಇದನ್ನು ನೆನಪಿಟ್ಕೊಳ್ಳಿ ಒಂದು ಅದಕ್ಕೇನು ಹೇಳುದು ಯಾರೆಲ್ಲ ತುಂಬ ಜಾಗ ಖರೀದಿ ಮಾಡಿ ಇಟ್ಟಿರ್ತಾರಲ್ವಾ ಅಲ್ಲೊಂದಷ್ಟು ಇದೆ ಇಲ್ಲೊಂದಷ್ಟು ಗುಂಟೆ ಇನ್ನೊಂದಷ್ಟು ಎಕರೆ ಅಥವಾ ಅವರಿಗೆ ನೋಡಿ ಎಂಡ್ ಎಂಡ್ ಮೂಮೆಂಟಲ್ಲಿ ಅಲ್ಲಿ ಅನಾರೋಗ್ಯ ಕಾಡುತ್ತೆ ಇಲ್ಲ ಟೋಟಲಿ ಲಾಸ್ ಆಗ್ತಾರೆ ಟೋಟಲಿ ಲಾಸ್ ಅವ್ರಿಗೆ ಯಾಕಂದ್ರೆ ಮೂಮೆಂಟೇ ಇರಲ್ಲ ಮೂಮೆಂಟೇ ಬಂದಾಗುತ್ತೆ ಯಾಕಂದರೆ ಅಷ್ಟೂ ಜಾಗ ಖರೀದಿ ಮಾಡಿದರೆ ಅದನ್ನು ಹಾಗೇನೆ ಬಿಟ್ಟಿದ್ದಾರೆ ಮೂಮೆಂಟ್ಗೆ ಅದನ್ನು ಒಳಪಡಿಸಲೇ ಇಲ್ಲ ಅದು ತಮೋ ಗುಣವನ್ನು ಪಡ್ಕೊಂಡು ಬಿಟ್ಟಿದೆ ಅದಕ್ಕೆ ಈಗ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಅನುಭವಿಸಿ ಅನುಭವಿಸಿದರೆ ಕೆಲವರು ಏನು ಮಾಡ್ತಾರೆ ತೋಟ ಇಟ್ಟಿರ್ತಾರೆ ತೋಟದಲ್ಲಿ ಮೂಮೆಂಟ್ ಇದ್ದೇ ಇರುತ್ತೆ ಆಗ ಅವರಿಗೆ ಪ್ರಾಬ್ಲಮ್ ಆಗಲ್ಲ ನೋಡಿ ಇದೆಲ್ಲ ನಿಮಗೆ ಗೊತ್ತಿಲ್ಲದ ವಿಚಾರ ಅಂತ ಹೇಳ್ತೇನೆ ಆನಂದ್ರೆ ಇದು ಬುಕ್ಸ್ ಎಂದೂ ಬರೆದಿರೋದಿಲ್ಲ ಸೊ ಇದನ್ನು ಅರ್ಥ ಮಾಡಿಕೊಂಡು ನಾನು ಹೇಳಿದ ಪ್ರಕಾರನೇ ನೀವು ಮಾಡಲಿಕ್ಕೆ ಹೋದಾಗ ಏನು ಮನೆ ಮಾಡಬೇಕು ಪ್ರಾಸ್ಪರ್ ಆಗಬೇಕು ಬಿಸ್ನೆಸ್ ನಡಿಬೇಕು ಕೆಲಸ ಸಿಗಬೇಕು ವಿದೇಶ ಪ್ರಯಾಣ ಮಾಡಬೇಕು ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ನಿಮ್ಮ ಬಲಿಗೆ ಕ್ರಿಯೇಟ್ ಆಗುತ್ತೆ ಅಲ್ವಾ ಇದೆಲ್ಲ ಮಾತಾಡ್ತಾ ಹೋದ್ರೆ ಮುಗಿಯದ ವಿಚಾರ ಅಂತ ಹೇಳಿದ್ರೆ ಆ ರೀತಿಯಾಗಿ ಅದು ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇನ್ನೊಂದು ವಿಚಾರ ಏನಂದ್ರೆ ಕೆಲವರಿಗೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಲಿಕ್ಕೆ ಮನಸ್ಸಿರ್ತದೆ ರೈಟ್ ಎಲ್ಲೋ ಶಿರ್ಡಿಗೆ ಹೋಗ್ಬೇಕು ಮಂತ್ರಾಲಯಕ್ಕೆ ಹೋಗ್ಬೇಕು ತಿರುಪತಿಗೆ ಹೋಗ್ಬೇಕು ಅಥವಾ ಕೆಲವರಿಗೆಲ್ಲ ಜೈ ಮಾತಾದಿಲ್ಲಿ ಹೋಗಬೇಕು ರೈಟ್ ಕೆಲವರಿಗೆಲ್ಲ ಒಂದೊಂದು ಇರ್ತದೆ ಎಲ್ಲರ ಕೂಡ ಓಕೆ ತಪ್ಪಂತೂ ಖಂಡಿತ ಅಲ್ಲ ಈಗ ನಿಮಗೆ ಮನೆಯಲ್ಲಿ ಮೂಮೆಂಟೇ ಬರ್ತಾಯಿಲ್ಲ ಸರ್ ಹೋಗಬೇಕಂತ ಆಸೆ ಸರ್ ಹೋಗ್ಲಿಕ್ಕೇನು ಆಗ್ತಾಯಿಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಆಸೆ ಸರ್ ಹೋಗ್ಲಿಕ್ಕೆ ಇಲ್ಲ ಕೆಲಸಕ್ಕೆ ಸೇರಲಿಕ್ಕೆ ಆಸೆ ಸರ್ ಸಿಗ್ತಾನೇ ಇಲ್ಲ ಸರ್ ಮನೆಯಿಂದ ಯಾರು ಹೊರಗೇನೆ ಹೋಗ್ತಾ ಇಲ್ಲ ಮನೆಯಲ್ಲೆಲ್ಲ ಮಲಕ್ಕೊಂಡಿರ್ತಾರೆ ಈ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿದ್ದಾಗ ನೀವೇನು ಗೊತ್ತಾ ಬೆಳಿಗ್ಗೆ ಎದ್ದು ತುಳಸಿ ಗಿಡಕ್ಕೆ ಎಲ್ಲ ನಿಮ್ಮ ಕಾರ್ಯಗಳನ್ನ ಮಾಡಿಕೊಂಡು ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ತುಳಸಿಯ ಎಲೆ ಐದು ಐದು ಎಲೆಗಳನ್ನು ಐದು ಎಲೆ ಒಬ್ಬರು ಐದು ಎಲೆ ಐದು ಎಲೆಗಳನ್ನು ಪ್ರತಿದಿನ ತಿಂತಾ ಬನ್ನಿ ಓಕೆ ಇದರ ಮುಖಾಂತರ ಏನಾಗುತ್ತೆ ನಿಮ್ಮ ದೇಹದಲ್ಲಿ ವಾಯುತತ್ವ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಾಯುತ್ವ ಇನ್ಕ್ರೀಸ್ ಆಗೋದೇ ಅಲ್ಲದೆ ನಿಮ್ಮ ಮೂಮೆಂಟನ್ನು ಕೊಡ್ತಾರೆ ವಾಯುತತ್ವ ಇಲ್ಲದೆ ಮೂವ್ಮೆಂಟ್ ಆಗಲ್ಲ ವಾಯುತತ್ವ ಇನ್ಕ್ರೀಸ್ ಆಗಿ ಆಗ ಏನಾಗುತ್ತೆ ನಿಮಗೆ ತಿರುಪತಿ ದರ್ಶನ ಮಾಡಬೇಕಾ ಶಿರಡಿ ದರ್ಶನ ಮಾಡಬೇಕಾ ಮಂತ್ರಾಲಯ ದರ್ಶನ ಮಾಡಬೇಕಾ ಜೈ ಮಾತಾದಲ್ಲಿ ಹೋಗಬೇಕಾ ಅಥವಾ ಇನ್ನೇ ಥರ ಯಾವುದೇ ಯಾವುದೇ ರೀತಿಯ ಒಂದು ಶ್ರದ್ಧಾ ಕೇಂದ್ರಗಳಿಗೆ ಹೋಗಬೇಕಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರುತ್ತೆ ಮತ್ತು ಆ ಮನೆಯಲ್ಲಿ ಯಾರಿಗೆಲ್ಲ ಇಷ್ಟವರೆಗೆ ಮೂವ್ಮೆಂಟ್ ಇಲ್ಲ ಕೆಲಸಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕಾಲು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಕಾಲು ಗಂಟಿನ ನೋವಿದೆ ಮೂವ್ಮೆಂಟ್ ಆಗ್ತಾ ಇಲ್ಲ ಅಥವಾ ಮನೆಯಲ್ಲಿ ಯಾರಾದರೂ ರಿಡನ್ ಆಗಿದ್ದಾರೆ ಅವರಿಗೂ ಸಮೇತ ತಿನ್ಸಿ ಅಂತ ಆವಾಗ ಏನಾಗುತ್ತೆ ಅವರಲ್ಲಿ ಮೂವ್ಮೆಂಟ್ ಬದಲಿಗೆ ಸ್ಟಾರ್ಟ್ ಆಗುತ್ತೆ ಇದನ್ನು ಪ್ರತಿದಿನ ತಪ್ಪದೇ ಫಾಲೋ ಮಾಡಬೇಕಾದ ಅನಿವಾರ್ಯತೆ ಐದೈದು ಯಾವುದು ನಮ್ಮ ತುಳಸಿಯ ಎಲೆಗಳು ಐದೈದು ತುಳಸಿ ಎಲೆಗಳನ್ನು ಜಗಿದು ತಿಂದು ಬಿಡಿ ಖಾಲಿ ಹೊಟ್ಟೆಗೆ ಬಹಳ ಒಳ್ಳೆ ರಿಸಲ್ಟ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರ ಅಂತ ಒಂದು ಇಂಡಿಕೇಶನ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಓಕೆನಾ ಸೊ ಇದರ ಬಗ್ಗೆ ಖಂಡಿತ ಮಾತಾಡಲಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ನಿಮಿತ್ತಗಳ ಬಗ್ಗೆ ನಾಳೆ ಕೂಡ ಇದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ